अमृतसर बंद रहा। ಓಕೆ ಗಾಯತ್ರಿ ಮೇಡಮ್ ಇದ್ದೀರಾ? ಹಾ ಇದ್ದೀನಿ. ಓಕೆ, ನಾವು ಅವ್ರು ಬರುವಾಗ ನಾವು ಪ್ರೇಯರ್ ಎಲ್ಲ ಮುಗಿಸ್ಕೊಳ್ಳೋಣ. ಓಕೆ, ನೀವು ಪ್ರೇಯರ್ ಪ್ರಾರಂಭಿಸಿ. ಎಲ್ಲರಿಗೂ ಸ್ವಾಗತ. ಓಕೆ, ನಮ್ದಿದು ಯಕ್ಷಗಾನ ವಾಚಿಕ ಅಧ್ಯಯನ. ಯಕ್ಷಗಾನದ ವಾಚಿಕಕ್ಕೆ ಸಂಬಂಧಪಟ್ಟಂಥ ಇದೊಂದು ಫ್ರೀ ಕ್ಲಾಸ್. ಎವ್ರಿ ಥರ್ಸ್ಡೇ, ಪ್ರತಿ ಗುರುವಾರ ಇದು ಫ್ರೀಯಾಗಿ ನಡೆಯುತ್ತಿರುತ್ತೆ. ಓಕೆ, ಇದರಲ್ಲಿ ತುಂಬಾ ಮಂದಿ ಹೊಸಬ್ರು ಇದ್ದೀರಿ, ನಮ್ಮ ಹೊಸ ಬ್ಯಾಚ್ ನವರೆಲ್ಲ ಇದ್ದೀರಿ ಇದರಲ್ಲಿ. ಓಕೆ, ಹೊಸ ಬ್ಯಾಚ್ ನಮ್ಗೆ ಸ್ಟಾರ್ಟ್ ಆಗಿದೆಯಲ್ಲ. ನಿಮ್ಗೆ ಮೇನ್ ಇನ್ಸ್ಟ್ರಕ್ಷನ್ ಅಂದ್ರೆ ಇದರಲ್ಲಿ ಯಾರು ಭಾಗವಹಿಸ್ಬೋದು, ನೀವು ಭಾಗವಹಿಸ್ಬೇಕು. ಓಕೆ, ಇದರ ಮೇನ್ ಥೀಮ್ ಅಂದ್ರೆ ಯಕ್ಷಗಾನ ಪ್ರಸಂಗವನ್ನ ಅಧ್ಯಯನ ಮಾಡುವಂಥದ್ದು, ಓದ್ಲಿಕ್ಕೆ ಕಲಿಯುವಂಥದ್ದು. ಓಕೆ, ಆಮೇಲೆ ಅದರ ಬಗ್ಗೆ ಅರ್ಥ ಮಾಡ್ಕೊಳ್ಳುವಂಥದ್ದು, ನಿಮ್ಗೆ ಶಬ್ದ ಇದಿದ್ರು ಬಿಲ್ಡ್ ಆಗುತ್ತೆ ಆ ಥರ. ಮತ್ತೆ ಪ್ರಸಂಗ ಹೇಗೆ ನಡೆಯುತ್ತೆ, ಅದರಲ್ಲಿ ರಾಗ ಬರುತ್ತೆ, ತಾಳ ಬರುತ್ತೆ, ಎಲ್ಲ ಆ ಇದರಲ್ಲಿ ಗುರುಗಳು ನಿಮ್ಗೆ ಮಾರ್ಗದರ್ಶನ ಕೊಡ್ತಾ ಇರ್ತಾರೆ. ಓಕೆ, ಇದರಲ್ಲಿ ನಿಮ್ಮ ಪಾತ್ರ ಏನು ಅಂದ್ರೆ, ನಿಮ್ಗೆ ಇಲ್ಲಿ ಯಕ್ಷಗಾನದ ಪ್ರಸಂಗ ಪ್ರತಿಯನ್ನ ಇಲ್ಲಿ ಡಿಸ್ಪ್ಲೇ ಮಾಡ್ತಾರೆ, ಅದರಲ್ಲಿ ಪದ್ಯ ಇರುತ್ತೆ. ಓಕೆ, ಆ ಪದ್ಯವನ್ನ ಓದುವಂಥದ್ದು. ಓಕೆ, ನೀವು ಹಾಡ್ಬೇಕಾಗಿಲ್ಲ, ಗೊತ್ತಿದ್ರೆ ಹಾಡ್ಬೋದು ಯಕ್ಷಗಾನದ ಶೈಲಿಯಲ್ಲಿ, ಗೊತ್ತಿಲ್ಲ ಅಂದ್ರೆ ಓದಿದ್ರು ಸಾಕು. ಓಕೆ, ಓದುವಾಗ ನಿಮ್ಗೆ ಒಂದು ಕನ್ನಡವನ್ನು ಓದಿದಂತ ಒಂದು ಅನುಭವ ಆಗುತ್ತೆ. ಇವಾಗ ಕನ್ನಡ ಓದೋದೇ ಬಾರಿ ಕಡಿಮೆ ಆಗಿದೆ ಅಲ್ವಾ, ನೀವು ಯಕ್ಷಗಾನದಲ್ಲಿ ಇರೋದ್ರಿಂದ ಓದುವಿಕೆ ಅನ್ನೋದು ತುಂಬಾ ಅಗತ್ಯ. ಸೊ ಅಲ್ಲಿ ಓದುವಂಥದ್ದು, ಅದನ್ನು ಓದುವಾಗ ನಿಮ್ಗೆ ಅದರಲ್ಲಿ ಒಂದಷ್ಟು ತಿಳ್ಕೊಳ್ಲಿಕ್ಕೆ ಇರುತ್ತೆ. ಓಕೆ, ಆಮೇಲೆ ಅದರ ಬಗ್ಗೆ ಅರ್ಥ ವಿವರಣೆ ಕೊಡುವಂಥದ್ದು, ನಿಮ್ಗೆ ಸಾಧ್ಯ ಆದರೆ ಕೊಡ್ಬೋದು ಆ ಥರ. ಇದು ಮುಂಚೆ ನೀವು ಪ್ರಿಪರೇಷನ್ ಮಾಡ್ತಾ ಹೋಗ್ಬೋದು. ಓಕೆ, ನಾವು ಪ್ರತಿ ವಾರನೂ, ಪ್ರತಿ ವಾರ ಅಲ್ಲ, ಒಂದು ಪ್ರಸಂಗವನ್ನು ಆಯ್ಕೆ ಮಾಡಿ ಅದನ್ನು ಮುಂಚಿತವಾಗಿ ಹೇಳಿರ್ತೇವೆ. ಓಕೆ, ನಿಮಗೆ ಆ ಪ್ರಸಂಗ ಪ್ರತಿನೂ ಬಂದಿರುತ್ತೆ. ಸೊ ಆ ಥರ ಇಲ್ಲಿ ನಮ್ಮ ಯಕ್ಷಗಾನದ ಒಂದು ಪ್ರಭುತ್ವತೆಯನ್ನು ಬೆಳೆಸ್ತಾ ಹೋಗುವಂಥದ್ದು. ಓಕೆ, ಇದಿಷ್ಟು. ಈವಾಗ ಅದರಲ್ಲಿ ನಿಮಗೆ ಬೇರೆ ಏನು ಆಪ್ಷನ್ ಅಂದರೆ, ನಿಮಗೆ ಪ್ರಾರಂಭದಲ್ಲಿ ಪ್ರಾರ್ಥನೆ ಹೇಳುವ ಅವಕಾಶ ಇದೆ. ಓಕೆ, ನೀವು ಸಿಂಗರ್ ಇರ್ಬೋದು ಅಥವಾ ಭಜನೆ ಹೇಳುವವರು ಇರ್ಬೋದು ಅಥವಾ ಯಕ್ಷಗಾನ ಕಲಿತಿರ್ಬೋದು, ಪ್ರಾರಂಭದಲ್ಲಿ ಪ್ರಾರ್ಥನೆ ಹೇಳುವ ಅವಕಾಶ ಇದೆ. ಈಗ ನೀವು ಯಕ್ಷ ಯಾವುದೇ ಒಂದು ಕಾರ್ಯಕ್ರಮದ ನಿರೂಪಣೆ ಮಾಡಬೇಕು, ನಿರೂಪಣೆಯನ್ನು ಕಲಿಬೇಕಂದ್ರೆ ಇದೊಂದು ವೇದಿಕೆ ಆಗುತ್ತೆ ನಿಮಗೆ. ಓಕೆ, ನೀವು ಸ್ಟಾರ್ಟಿಂಗ್ ಇಂದ ಎಂಡ್ವರೆಗೆ ಸ್ವಲ್ಪ ಅದರಲ್ಲಿ ನಿರೂಪಣೆ ಮಾಡಲಿಕ್ಕೆ ಇರುತ್ತೆ, ಅದು ಕೂಡ ನೀವು ಮಾಡ್ಬೋದು. ಸೊ ಈ ಕಾರ್ಯಕ್ರಮವನ್ನ ಮುಖ್ಯವಾಗಿ ನಮ್ಮ ಆದಿತ್ಯ ಅವರು ವಹಿಸ್ತಾ ಇರ್ತಾರೆ. ನೀವು ಏನಾದಿದ್ರೆ ಅವರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಒಂದು ಪ್ರತ್ಯೇಕ ವಾಚಿಕ ಅಧ್ಯಯನ ಗ್ರೂಪ್ ಇದೆ, ವಾಟ್ಸಪ್ ಗ್ರೂಪ್. ಆಮೇಲೆ ಮಾರ್ಗದರ್ಶಕರಾಗಿ ಎ ಪಿ ಪಾಠಕ್ಕೆ ಅವರು ಇರ್ತಾರೆ, ಅಮೃತ ದೇವ್ ಕಟ್ಟಿನ ಕೆರೆ ಇರ್ತಾರೆ, ಮತ್ತೆ ನಮ್ಮ ಬೇರೆ ಬೇರೆ ಟ್ರ್ಯಾಕ್ನ ಗುರುಗಳು ಕೂಡ ಆಗವಾಗ ಬರುವ ಸಾಧ್ಯತೆ ಇರುತ್ತೆ. ಓಕೆ, ಇದಿಷ್ಟು ಒಂದು ಕಿರು ಮಾಹಿತಿ. ಸೊ ಇದನ್ನು ನೀವು ಉಪಯೋಗಿಸ್ಕೊಳ್ಳಿ. ಓಕೆ, ಈವಾಗ ಕಾರ್ಯಕ್ರಮದ ಮೊದಲಿಗೆ ಪ್ರಾರ್ಥನೆ ನಮ್ಮ ಗಾಯತ್ರಿ ಪ್ರಸಾದ್ ಅವರಿಂದ. ಶುರು ಮಾಡೋಣ ಸರ್. ಮುದಾಕರ ತಮೋದಕಂ ಸದಾ ವಿಮುಕ್ತಿ ಸಾಧಕಂ ಕಲಾಧರಾವತಂಸಕಂ ವಿಲಾಸಿ ಲೋಕ ರಕ್ಷಕಂ ಅನಾಯಕೈಕನಾಯಕಂ ವಿನಾಶಿತೇ ಬದೈತ್ಯಕಂ ನತಾಶುಭಾಶು ನಾಯಕಂ ನಮಾಮಿ ತಂ ವಿನಾಯಕಂ ನತೇತರಾತಿ ಭೀಕರಂ ನವೋದಿತಾರ್ಕ ಭಾಸ್ವರಂ ನಮತ್ಸುರಾರಿ ನಿರ್ಜರಂ ನತಾದಿಕಾಪದುದ್ಧರಂ
ಸುರೇಶ್ವರಂ ನಿಧೀಶ್ವರಂ ಗಜೇಶ್ವರಂ ಗಣೇಶ್ವರಂ ಮಹೇಶ್ವರಂ ತಮಾಶ್ರಯೇ ಪರಾತ್ಪರಂ ನಿರಂತರಂ ಸಮಸ್ತಲೋಕಶಂಕರಂ ನಿರಸ್ತದೈತ್ಯಕುಂಚರಂ ದರೋತರಂದರಂ ವರಂ ವರೇ ಭವಕ್ತ್ರಮಕ್ಷರಂ ಕೃಪಾಕರಂ ಕ್ಷಮಾಕರಂ ಮುದಾಕರಂ ಯಶಸ್ಕರಂ ಮನಸ್ಕರಂ ನಮಸ್ಕೃತಾಂ ನಮಸ್ಕರೋಮಿ ಭಾಸ್ವರಂ ಅಕಿಂಚನಾರ್ತಿಮಾರ್ಜನಂ ಚಿರಂತನೋಕ್ತಿವಾಚನಂ ಪುರಾರಿ ಪೂರ್ವನಂದನಂ ಸುರಾರಿ ಗರ್ವಚರ್ವಣಂ ಪ್ರಪಂಚನಾಶಭೀಷಣಂ ಧನಂಜಯಾದಿಭೂಷಣಂ ಕಪೋಲದಾನವಾರಣಂ ಕವಚೇ ಪುರಾಣವಾರಣಂ ನಿತಾಂತಕಾಂತದಂತಕಾಂತಿಮಂತರಾಯ ಕೃಂತನಂ ಹೃದಂತರೇ ನಿರಂತರಂ ವಸಂತಮೇವ ಯೋಗಿನಾಂ ತಮೇಕದಂತಮೇವ ತಂ ವಿಚಿಂತಯಾಮಿ ಸಂತತಂ ಮಹಾಗಣೇಶ ಪಂಚರತ್ನಮಾದರೇಣ ಯೋನ್ಮಹಂ ಪ್ರಜಲ್ಪತಿ ಪ್ರಭಾತಕೇ ಹೃದಿ ಸ್ಮರನ್ ಗಣೇಶ್ವರಂ ಅರೋಗತಾಮದೋಷತಾಂ ಸುಸಾಹಿತೀಂ ಸುಪುತ್ರತಾಂ ಸಮಾಹ್ಯುತಾಯುರಷ್ಟಭೂತಿಮಪ್ಯುಪೈತಿ ಸೋಚಿರಾತ್. ಧನ್ಯವಾದಗಳು ಗಾಯತ್ರಿ ಮೇಡಮ್. ಓಕೆ, ಇವಾಗ ನೇರವಾಗಿ ಪ್ರಸಂಗ ಅಧ್ಯಯನದ ಕಡೆಗೆ ಹೋಗೋಣ. ಓಕೆ, ಇಲ್ಲಿ ಬೇರೆ ಯಾರಾದ ಇದ್ರೆ ನೀವು ಇಲ್ಲಿ ಪ್ರಸಂಗ ಪುಸ್ತಕವನ್ನ ಶೇರ್ ಮಾಡುವವರು. ನಮ್ ಜೊತೆ ಅಮೃತ್ ಸರ್ ಇದಾರೆ. ಅಮೃತ್ ಸರ್ ಕೇಳ್ತಿದ್ಯಾ? ಕೇಳ್ತಾ ಉಂಟು, ನಮಸ್ಕಾರ. ಓಕೆ ಓಕೆ, ನಿಮ್ಮ ಹತ್ರ ಓಕೆ. ಕೊಲೆಸ್ಟ್ರಾಲ್ ಎಲ್ಲಿವರೆಗೆ ಆಗಿದೆ ಲಾಸ್ಟ್ ಕ್ಲಾಸ್ ಅಲ್ಲಿ? 203 ಶುರು ಆಗ್ಬೇಕು. 203 ಒಬ್ಬರಿಗೆ ಒಂದು ಕಿವಿ ಮಾತು. ಒಂದು ಪ್ರಸಂಗ ಅಂದ್ರೆ ಅದರಲ್ಲಿ ಕಡಿಮೆ ಅಂದ್ರೆ 200-300 ಆತರ ಪದ್ಯಗಳಿರುತ್ತೆ. ಓಕೆ, ಯಕ್ಷಗಾನದಲ್ಲಿ ಎಲ್ಲ ಪದ್ಯವನ್ನು ಉಪಯೋಗಿಸ್ಕೊಳ್ಳ ಇದು ಮಾಡೋದಿಲ್ಲ. ನಿಮ್ಮ ಜ್ಞಾನಕ್ಕೆ ಇದನ್ನು ಪ್ರಸಂಗ ಅಧ್ಯಯನ ಎಲ್ಲವನ್ನ ನೋಡಿ ನಿಮ್ಗೆ ಅದೇ ಅಷ್ಟೇ ಸಾಕು, ಅದರಲ್ಲಿ ಪೂರಕವಾದಂತ ಎಲ್ಲ ಮಾಹಿತಿಗಳು ಇರುತ್ತೆ. ಓಕೆ ಸರ್, ಕಂಟಿನ್ಯೂ. ಎಲ್ರಿಗೂ ನಮಸ್ಕಾರ. ಈ ಒಂದು ಪ್ರಸಂಗಾಧ್ಯಯನ ಇದು ಸುಮಾರು 2.5 ವರ್ಷದಿಂದ ಇದು ನಡೀತಾ ಇರುವಂತಹ ಕಾರ್ಯಕ್ರಮ. ಈ ಪ್ರಸಂಗಾಧ್ಯಯನದಲ್ಲಿ ಏನಂದ್ರೆ ನಾವು ಒಂದು ಪ್ರಸಂಗವನ್ನ ಆಮೂಲಾಗ್ರವಾಗಿ ಅಂದ್ರೆ ಒಂದು ಪ್ರಾರ್ಥನಾ ಪದ್ಯದಿಂದ ಆರಂಭ ಆಗುತ್ತೆ ಒಂದು ಪ್ರಸಂಗ. ಆನಂತರದಲ್ಲಿ ಅದು ಒಂದು ಇಡೀ ಕಥೆಯ ಸಾರಾಂಶವನ್ನ ಒಂದು 4-5 ಪದ್ಯಗಳಲ್ಲಿ ಹೇಳ್ತಾರೆ. ಆನಂತರ ಅದು ಬೆಳೀತಾ ಬೆಳೀತಾ ಸುಮಾರು 400-450 ಅಥವಾ 300-350 ಇಷ್ಟು ಪದ್ಯಗಳು ಒಂದು ಇಡೀ ಕಥಾ ಪ್ರಸಂಗ ಇರುತ್ತೆ. ಈಗ ಇಲ್ಲಿವರೆಗೆ ಈ ಯಕ್ಷಗಾನ ವಾಚಿಕಾಧ್ಯಯನದಲ್ಲಿ ಭೀಷ್ಮ ವಿಜಯ, ಆನಂತರದಲ್ಲಿ ಪಂಚವಟಿ ಪ್ರಸಂಗ, ಪಂಚವಟಿ ಮತ್ತು ವಾಲಿ ಸುಗ್ರೀವರ ಕಾಳಗ, ಆಮೇಲೆ ಶ್ರೀಕೃಷ್ಣ ಸಂಧಾನ ಮತ್ತು ಕರ್ಣ ಪರ್ವ, ಈ ಒಟ್ಟು 3 ಪ್ರಸಂಗಗಳು ಈಗಾಗಲೇ ಆಮೂಲಾಗ್ರವಾದಂತಹ ಅಧ್ಯಯನ ಅಭ್ಯಾಸ ಆಗಿದೆ. ಅದರ ಮುದ್ರಿಕೆಗಳು ಕೂಡ ಸತೀಶ್ ಅಕ್ಪಾಲ ಸರ್ ಅವರು ಅಂತರ್ಜಾಲದಲ್ಲಿ ಹಂಚಿಕೊಂಡಿದ್ದಾರೆ, ಅದನ್ನೆಲ್ಲ ತಾವೆಲ್ಲರೂ ನೋಡಬಹುದು. ಈಗ ಇದು 4ನೇ ಪ್ರಸಂಗವಾಗಿ ಶ್ರೀಕೃಷ್ಣ ವಿವಾಹ ಮತ್ತು ಜಾಂಬವತಿ ಕಲ್ಯಾಣ ಎಂಬಂತ ಪ್ರಸಂಗ ಈಗ ನಡೀತಾ ಉಂಟು. ಆರಂಭದಲ್ಲಿ ಕೃಷ್ಣನ ವಿವಾಹ ರುಕ್ಮಿಣಿಯೊಂದಿಗೆ ಆಗುತ್ತೆ, ಆನಂತರದಲ್ಲಿ ಜಾಂಬವತಿಯೊಂದಿಗೆ ಪರಿಣಯ ಆ ಭಾಗ ಆಗಿದೆ. ಈಗ 3ನೇದಾಗಿ ನಡೀತಾ ಇರುವಂತಹ ಭಾಗದಲ್ಲಿ ಸತ್ಯಭಾಮೆಯೊಂದಿಗೆ ಈ ನರಕಾಸುರನ ವಧೆಗೋಸ್ಕರ ಕೃಷ್ಣ ಮುಂದಡಿ ಇಟ್ಟಿರ್ತಾನೆ. ಹಾಗೆ ಈಗ ನಾವು ಪ್ರಸ್ತುತವಾಗಿ ಬಂದು ನಿಂತಿರುವಂತಹ ಸಂದರ್ಭ ಏನು ಅಂದ್ರೆ
ಕೃಷ್ಣ ಮತ್ತು ನರಕಾಸುರ ಅವನ ಮಂತ್ರಿ ಆದಂತಹ ಮುರಾಸುರನನ್ನ ಕೃಷ್ಣ ಈಗಾಗಲೇ ಕೊಂದಾಗಿದೆ. ನರಕಾಸುರನೊಂದಿಗೆ ಯುದ್ಧ ನಡೀತಾ ಉಂಟು. ಆತನ ನರಕಾಸುರನ ಕತ್ತಿಯನ್ನ ಈತ ತನ್ನ ಸುದರ್ಶನ ಚಕ್ರದಿಂದ ಸಂಪೂರ್ಣವಾಗಿ ಅಂದ್ರೆ ತುಂಡರಿಸಿ ಅದನ್ನ ಹಾಳು ಮಾಡಿದ್ದಾನೆ. ಹಾಗಾಗಿ ಈಗ ನರಕಾಸುರ ನಿರಾಯುದ್ಧನಾಗಿ ನಿಂತಿದ್ದಾನೆ. ಇಲ್ಲಿವರೆಗೆ ನಮ್ಮ ಈ ಪ್ರಸಂಗ ಬಂದು ನಿಂತಿದೆ. ಈ ಪ್ರಸಂಗಾಧ್ಯಯನದ ಒಂದು ಮಹತ್ವ ನಮಗೆ ತುಂಬಾ ಇದೆ. ಅಂದ್ರೆ ಯಕ್ಷಗಾನ ಅಭ್ಯಾಸಿಗಳಿಗೆ ಅಂದ್ರೆ ನೀವು ಯಾವುದೇ ವಿಚಾರವನ್ನ ಅಭ್ಯಾಸ ಮಾಡ್ತಿರ್ಬೋದು, ಉದಾಹರಣೆಗೆ ಭಾಗವತಿಕೆ ಆಗ್ಬೋದು, ನಾಟ್ಯ ಆಗ್ಬೋದು, ಅಥವಾ ಏನದು ಹಿಮ್ಮೇಳವನ್ನ ಅಭ್ಯಾಸ ಮಾಡ್ತಾ ಇರ್ಬೋದು. ಇವುಗಳಿಗೆಲ್ಲ ಹೇಗೆ ಅನುಕೂಲ ಅಂದ್ರೆ, ನಾಟ್ಯದವರಿಗೆ ಮಾತನ್ನ ಆಡ್ಬೇಕು ಅಂದ್ರೆ ಅದಕ್ಕೆ ಮೂಲ ವಿಷಯ ಇರುವುದು ಈ ಪ್ರಸಂಗದಲ್ಲೇ. ಯಾಕಂದ್ರೆ ಪ್ರಸಂಗದಲ್ಲಿ ಇಡೀ ಕಥಾನಕದಲ್ಲಿ ಪ್ರತಿ ಸೂಕ್ಷ್ಮಗಳು ಕೂಡ ಯಾವ ತರ ಪ್ರತಿಕ್ರಿಯಿಸ್ತಾವೆ ಅನ್ನುವಂತಹ ವಿಚಾರಗಳನ್ನ ಕವಿ ಬರೆದಿರ್ತಾನೆ. ಹಾಗಾಗಿ ಆ ಸೂಕ್ಷ್ಮಗಳು ಲಭ್ಯ ಆಗ್ತವೆ. ಹಾಗಾಗಿ ಒಂದು ಸಂಭಾಷಣೆಯನ್ನ ಹೊಸಿಯುವಂತ ಸಂದರ್ಭದಲ್ಲಿ ಒಬ್ಬ ನಾಟ್ಯದ ಕಲಾವಿದನಾಗಬಹುದು ಅಥವಾ ಒಂದು ತಾಳಮದ್ದಳೆ ಮಾಡುವಾಗಲಾಗ್ಬಹುದು, ಅವುಗಳಿಗೆ ಅನುಕೂಲ ಆಗುತ್ತೆ. ಹಾಗೆ ಭಾಗವತರಿಗೆ ಏನಾಗುತ್ತೆ ಅಂದ್ರೆ, ಇಲ್ಲಿ ನಾವು ಪದ್ಯವನ್ನ ರಾಗಬದ್ಧವಾಗಿ ಗುರುಗಳು ಹಾಡಿ ತೋರಿಸೋದ್ರ ಕಾರಣದಿಂದಾಗಿ ಭಾಗವತಿಕೆ ಮಾಡೋರಿಗೆ ಅದನ್ನ ಅಂದ್ರೆ ರಾಗಬದ್ಧವಾಗಿ ಅಂದ್ರೆ ಮಟ್ಟಿನ ಲೆಕ್ಕದಲ್ಲಿ ನಾವು ಅದನ್ನ ಪದ್ಯವನ್ನ ಹೇಗೆ ಹಾಡ್ಬೇಕು ಅಥವಾ ಒಂದು ರಾಗಬದ್ಧವಾಗಿ ಹೇಗೆ ಓದಬೇಕು ಎಂಬಂತ ಒಂದು ಪರಿಕಲ್ಪನೆ ಬಂತು. ಹಾಗೆ ಹಿಮ್ಮೇಳದವರಿಗೆ ಹೇಗೆ ಅನುಕೂಲ ಆಗುತ್ತೆ ಅಂದ್ರೆ, ಈ ಕಥಾ ನಡೆಯಲ್ಲಿ ಯಾವ್ದು ನಾವು ಎರಡನೇ ಕಾಲದಲ್ಲಿ ತಗೊಳ್ತಾರೆ, ಯಾವಾಗ ಮೂರನೇ ಕಾಲ ಬರುತ್ತೆ, ಮತ್ತೆ ಅದರ ಪರಿವರ್ತನೆಗಳೇನು, ಇವುಗಳನ್ನೆಲ್ಲ ಗುರುಗಳು ಹೇಳ್ತಾ ಹೋಗ್ತಾರೆ. ಹೀಗಾಗಿ ಈ ಮೂರು ಅಂದ್ರೆ ನೀವು ತರಗತಿಗಳವರು ಯಾರು ಇದ್ದೀರಾ, ಎಲ್ಲರಿಗೂ ಕೂಡ ಅಂದ್ರೆ ಅನುಕೂಲ ಆಗುವಂತಹ ಒಂದು ತರಗತಿ ಅಂದ್ರೆ ವಾಚಿಕಾಧ್ಯಯನ. ಹಾಗಾಗಿ ದಯಮಾಡಿ ನೀವು ತಪ್ಪಿಸ್ದಿರ ನಿರಂತರವಾಗಿ ಬಂದ್ರಿ ಅಂತಾದ್ರೆ ನಿಮಗೆ ಪದ್ಯವನ್ನ ಓದುವಂತ ಕ್ರಮ, ಕಥಾ ನಡೆ, ಆನಂತರ ಅವುಗಳ ಒಂದು ಮಾತು, ಹಾಗೆ ಅರ್ಥ ವಿಸ್ತಾರ, ಇವುಗಳೆಲ್ಲವೂ ನಿಮ್ಗೆ ಗೊತ್ತಾಗುತ್ತಾ ಹೋಗುತ್ತೆ. ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಮಾರ್ಗದರ್ಶನ ಮಾಡಲು ಇರುವಂತವರು ಹಿರಿಯ ಚಂಡೆ ವಾದಕರು, ಹಾಗೆ ಭಾಗವತಿಕೆ ಕೂಡ ಕಲ್ತಿದ್ದಾರೆ ಗುರುಗಳಾದಂತಹ ಅಮೃತ ದೇವ ಕಟ್ಟಿನಕೆರೆ ಸರ್, ಇವರಿಗೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಮತ್ತೆ ಈ ತರಗತಿಯಲ್ಲಿ ಒಂದೇ ಒಂದು ನಿಯಮ ಏನಂದ್ರೆ, ಪ್ರತಿಯೊಬ್ಬರು ಕೂಡ ಎರಡು ಪದ್ಯವನ್ನು ಓದಬೇಕು ಎಂಬಂತಹ ನಿಯಮ ಇದೆ. ಹಾಗಾಗಿ ದಯಮಾಡಿ ನೀವು ಪದ್ಯವನ್ನು ಓದಿದ್ರಿ ಅಂತಂದ್ರೆ ನಿಮ್ಮನ್ನ ಉಪಸ್ಥಿತರು ಅಂತ ಹೇಳಿ ಪರಿಗಣಿಸ್ತೇವೆ. ಸ್ವಯಂ ಪ್ರೇರಿತವಾಗಿ ಪದ್ಯವನ್ನು ಓದಬೇಕಾಗಿ ವಿನಂತಿ. ಪ್ರಯತ್ನ ಮಾಡ್ತೀರಾ ಯಾರಾದ್ರು ಸ್ವಯಂ ಪ್ರೇರಿತವಾಗಿ ಓದ್ಲಿಕ್ಕೆ? ಈ ಪದ್ಯ ಯಾವ ಮಟ್ಟಿನಲ್ಲಿದೆ? ಹಿಂದೋಗಿ ನೋಡ್ಬೋದಾ ಸರ್? ಭೈರವಿ ಅಷ್ಟ. ಭೈರವಿ ಅಷ್ಟ, ಸರಿ ಸರ್. ಸರಿ, ಅಲ್ಲಿಗೆ ಬರ್ಲಿ ಸರ್. ಸ್ಕ್ರೀನ್ ಸರಿಯಾಗಿ ಕಾಣಿಸ್ತಿಲ್ಲ ಸರ್. ಈಗ ನೋಡಿ, ಈಗ ಕಾಣ್ತಾ ಉಂಟಾ? ಹಾ ಸರ್. ಹಾ, ಓದ್ತೀರಾ? ಮೂರು ಲೋಕದೊಳೆನ್ನನು ಗೆಲ್ಲುವ ಶೂರ ರಾರನ್ನು ಕಾಣೆ ನಾನು, ಜಾರ ಗೋವಳನೆ ಸಾಮಾನ್ಯ ಶಸ್ತ್ರವ ಬಿಡೆ ಭೋರಣೆ ತರಿದಿಹೇಯ. ಯಾರಾದ್ರೂ ಅರ್ಥ ಹೇಳ್ಬೋದಾ? ನೀವೇ ಪ್ರಯತ್ನ ಮಾಡ್ತೀರಾ ಮೈನಾ ಶೆಟ್ಟಿ ಅವರೇ? ಮೂರು ಲೋಕದೊಲನನ್ನು ಗೆಲ್ಲುವ ಶೂರ ರಾರನು ರಾರನು ಕಾನೆ ನಾನು, ಜಾರ ಗೋ ಗೋಬಲನೆ ನಾನು, ಸಾಮಾನ್ಯ ಶಸ್ತ್ರವ ಬಿಡೆ ಬೋರಸೆ ತರಿದಿಹೇಯ. ಬೋರನೆ ತರೆದಿಹೇಯ. ಸರಿ, ನಾನು ಅದು ಫಸ್ಟ್ ಲೈನ್ ಅರ್ಥ ಹೇಳ ಟ್ರೈ ಮಾಡ್ಲಾ.
ಹೇಳಿ ಹೇಳಿ ಶೇರ್ಲೋ ಹೇತದು ಮೂರು ಲೋಕ ಮೂರು ಲೋಕದೊಳ ಇದು ನರಕಾಸುರನ ಪದ್ಯ ಹಾ ಅರ್ಥ ಹೇಳುವಾಗ ನೋಡಿ ಗುರುಗಳು ಅದೊಂದು ಸೂಕ್ಷ್ಮವನ್ನ ಹೇಳಿದ್ದಾರೆ ಅಂದ್ರೆ ಯಾರ ಪದ್ಯ ಯಾರದ್ದು ಅನ್ನೋದು ಇಲ್ಲಿ ಸಂಭಾಷಣೆ ಆಗ್ತಾ ಇದೆ ಯುದ್ಧದ ಸಂದರ್ಭ ಯಾರ ಪದ್ಯ ಅನ್ನೋದು ಒಂದು ಆ ಐಡಿಯಾ ಇದ್ರೆ ಒಳ್ಳೇದು ಯಾರು ಹೇಳ್ತಾ ಇದ್ದಾರೆ ಯಾರಿಗೆ ಹೇಳ್ತಾ ಇದ್ದಾರೆ ಅಂತ ಸರ್ ಇದು ನರಕಾಸುರ ಕೃಷ್ಣನಿಗೆ ಹೇಳ್ತಿರೋದ ಹೌದು ಮೂರು ಲೋಕದೊಳೆನ್ನನು ಗೆಲ್ಲುವ ಶೂರ ರಾನನ್ನು ಕಾಣೆ ನಾನು ಹೇಳಿ ಪ್ರಯತ್ನ ಮಾಡಿ ಯಾರಾದ್ರೂ ಅರ್ಥ ಹೇಳಲಿಕ್ಕೆ ಸರ್ ಇದು ಯಾರು ಯಾರಿಗೆ ಹೇಳೋದು ಹೇಳಿದ್ರಿ ಇದು ನರಕಾಸುರ ಕೃಷ್ಣನಿಗೆ ಹೇಳೋದು ಪ್ರಯತ್ನ ಮಾಡ್ತೇನೆ ಮೂರು ಲೋಕದೊಳಲ್ಲಿ ಮೂರು ಲೋಕದೊಳೆ ಮೂರು ಲೋಕದೊಳೆನ್ನನ್ನು ಗೆಲ್ಲುವ ಶೂರ ರಾರನ್ನು ಕಾಣೆ ನಾನು ಮೂರು ಲೋಕದಲ್ಲಿಯೂ ನನ್ನನ್ನು ಗೆಲ್ಲುವಂತಹ ವೀರನು ಯಾರು ಅಂತ ನಾನು ಕಾಣಲಾರೆ ಜಾರ ಗೋವಳನೆ ಅಂದ್ರೆ ಕೃಷ್ಣನಿಗೆ ಅದೇ ಗೋವಳನೆ ಅಂದ್ರೆ ಗೋವುಗಳನ್ನು ಕಾಯುವಂತಹ ಸಾಮಾನ್ಯನೇ ಶಸ್ತ್ರವ ಬಿಡೆ ಶಸ್ತ್ರವನ್ನು ಬಿಡಲಾರೆ ಅದೊಂದ್ ಸ್ವಲ್ಪ ಮ್ಯೂಟ್ ಮಾಡು ಯಾರು ಮಾತಾಡ್ತಾರೆ ಮಾಡಿ ನಾನು ಶ್ರುತಿ ಶಾರದ ಹೆಸರಿನಲ್ಲಿದ್ದೇನೆ ಶ್ರುತಿ ಓಕೆ ಓಕೆ ಕಟ್ಟಿ ಮಾಡಿ ಇದು ಸ್ವಲ್ಪ ಸ್ಕ್ರೀನ್ ಮೇಲೆ ಹೋಯ್ತು ಕೆಳಗೆ ಮಾಡಬಹುದಾ ಯಾರು ಕಂಟ್ರೋಲ್ ಮಾಡ್ತಾ ಇರೋದು ಸ್ಕ್ರೀನು ಹಾ ಹಾ ಸರಿ ಸರಿ ಹಾಗೆ ಇರಲಿ ಮತ್ತೆ ಬದಲಾಯಿಸ್ಬಿಟ್ಟು ಗೋವುಗಳನ್ನು ಕಾಯುವವನೇ ಸಾಮಾನ್ಯನಾದ ಗೋವುಗಳನ್ನು ಕಾಯುವವನೇ ಶಸ್ತ್ರವನ್ನು ಬಿಡಲಾರೆ ಬೋರನೆ ತರಿದಿಹೆಯ ಬೋರನೆ ತರಿದಿಹೆಯ ಅರ್ಥ ಗೊತ್ತಿಲ್ಲ ಸರ್ ಇದು ಮೂರು ಲೋಕದೊಳೆನ್ನನು ಗೆಲ್ಲುವ ಶೂರರನ್ನು ಕಾಣೆ ನಾನು ಮೂರು ಲೋಕದಲ್ಲಿಯೂ ನನ್ನನ್ನು ಗೆಲ್ಲುವ ಶೂರರನ್ನು ಕಾಣೆ ನಾನು ಅಂದ್ರೆ ನಾನು ಎಲ್ಲೂ ನೋಡ್ಲಿಲ್ಲ ಅಂತ ಅಂದ್ರೆ ಮೂರು ಲೋಕದಲ್ಲಿ ನಾನೇ ವೀರ ಶೂರ ಅಂತ ಹೇಳ್ತಾ ಇರೋದವನು ಜಾರ ಗೋವಳನೆ ಅಂದ್ರೆ ಜಾರ ಗೋವಳ ಅಂತಂದ್ರೆ ಗೋವಳ ಅಂದ್ರೆ ಯಾರು ಕೃಷ್ಣ ಕೃಷ್ಣನಿಗೆ ಹೇಳ್ತಾ ಇರೋದು ಜಾರ ಅಂತಂದ್ರೆ ಕಳ್ಳ ಅಂತನೂ ಆಗ್ತದೆ ಜಾರ ಗೋವಳನೆ ಸಾಮಾನ್ಯ ಶಸ್ತ್ರವ ಬಿಡೆ ಒಂದು ಸಾಮಾನ್ಯ ಶಸ್ತ್ರ ಮಹಾ ಅಸ್ತ್ರ ಬೇಡ ಒಂದು ಸಣ್ಣ ಶಸ್ತ್ರ ಬಿಟ್ಟರು ಸಾಮಾನ್ಯ ಶಸ್ತ್ರವ ಬಿಡೆ ಬೋರನೆ ತರಿದಿಹೇಯ ನಾನು ಬಿಟ್ಟಿದ್ದು ಒಂದು ಸಾಮಾನ್ಯ ಶಸ್ತ್ರ ಅದನ್ನು ನೀನು ಈಗ ಮುರಿದಿದ್ದೆ ಅಂತ ಅವ ಹೇಳೋದು ನರಕಾಸುರ ಕೃಷ್ಣನಿಗೆ ಹೇಳುವುದು ಇದು ಭೈರವಿ ಅಷ್ಟತಾಳದ ಮಟ್ಟಿನಲ್ಲಿದೆ ಸ್ವಲ್ಪ ವೀರರಸದಲ್ಲೇ ಹೇಳ್ತಾರೆ ಎರಡನೇ ಕಾಲದಲ್ಲಿ ಮೂರು ಲೋಕದೊಳೆನ್ನನು ಹಾ ಹೇಳಿ 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 ಇದ್ದಾರ ಹೇಳೋರು ಹೇಳಿ ಹೇಳಿ ಮೂರು ಲೋಕದಲ್ಲಿ ನಾನೇ ಶೂರನು ನನಗಿಂತ ನನ್ನ ಬೇರೆ ಯಾರನ್ನು ನಾನು ಇಷ್ಟರವರೆಗೆ ಕಾಣಲಿಲ್ಲ ಆದ ಕಾರಣ ಇಷ್ಟರವರೆಗೆ ಭಾರತವನ್ನು ಈಗ ನನ್ನನ್ನು ಕೊಲ್ಲಲು ಬಂದಿರುವೆಯಾ ಬೋಧನೆಯೇ ತರಿ ನಿನ್ನಂತ ಬೋಧನೆ ತದಹರಿಯೇ ನನಗೆ ನಿನ್ನಂತ ಬೋಧನೆ ನನಗೆ ಬೇಡ ಬೋರನೆ ತರಿದಿಹೇಯ ಶಸ್ತ್ರವ ಬಿಡೆ ಅಂದ್ರೆ ಸಾಮಾನ್ಯ ಶಸ್ತ್ರವ ಬಿಡೆ ಸಾಮಾನ್ಯ ಒಂದು ಸಿಂಪಲ್ ಒಂದು ಮಹಾಸ್ತ್ರ ಅಲ್ಲ ಸಾಮಾನ್ಯ ಶಸ್ತ್ರವ ಬಿಟ್ಟಾಗ ನೀನು ಅದನ್ನು ತರಿದಿದ್ದೀಯ ಅಷ್ಟೇ ಬಿಟ್ರೆ ಇನ್ನು ಹೆಚ್ಚುಗಾರಿಕೆ ಏನಿಲ್ಲ ಅಂತ ಹೇಳುವುದು ಅವನು ನಾನು ಮುಂದೆ ಇದ ಈ ಪದ್ಯ ಹೇಳೋದು ಯಾರು ಪ್ರಯತ್ನ ಮಾಡ್ತೀರಾ ಸ್ವಲ್ಪ ಮಾಡ್ತೇನೆ ಸರಿಯಾಗಿದ್ರೆ ಹೇಳಿ ಹೊಗಳಿ ಮಾಸ್ತ್ರವ ನೆಗಳಿಕೆ ಬೆದರಿ ಸಾಕೋ ಮೇಘವನ ವಸ್ತ್ರವಾನವಿತ್ತು
ಮೆರೆಯನು ಮಗವನು ಮರೆಯನು ಹೊಗಳಿಕೆ ರಕ್ಷಿಸುವೆ. ಇಲ್ಲಿ ಯುದ್ಧದ ಸಂದರ್ಭ ಇದು, ಅದರಿಂದ ಇಲ್ಲಿ ಸ್ವಲ್ಪ ಪದ್ಯ ಹೇಗೆಂದ್ರೆ ಎರಡನೇ ಕಾಲ ಮತ್ತು ವೀರ ರಸದಲ್ಲೇ ಇರ್ತದೆ ಎಲ್ಲದು. ಹಿಂದಿನ ಪದ್ಯವೂ ಅಷ್ಟೇ, ಮೂರು ಲೋಕದೊಳ್ಳೆನ್ನನ್ನು ಗೆಲ್ಲುವರ ಕಾಣೆ. ಮತ್ತೆ ಇದಾಯ್ತು ಸ್ಕ್ರೀನ್, ದಯವಿಟ್ಟು ಸ್ಕ್ರೀನ್ ಬದಲಾಯಿಸಬೇಡಿ ಯಾರು, ಇನ್ನು ಮೂರ್ನಾಲ್ಕು ಪದ್ಯ ಉಂಟು, ದಯವಿಟ್ಟು ಸ್ಕ್ರೀನ್ ಬದಲಾಯಿಸಬೇಡಿ. ಮೂರು ಲೋಕದೊಳ್ಳೆನ್ನನ್ನು ಗೆಲ್ಲುವ ಶೂರರಾರನ್ನು ಕಾಣೆ ನಾನು, ಜಾರಾಗೋವಳನೆ ಸಾಮಾನ್ಯ ಶಸ್ತ್ರವ ಬಿಡೆ ಬೋರನೆ ತರಿದಿಯೇ. ಇದು ಈ ಮುಂದಿನ ಪದ್ಯವು ಹಾಗೆ ಬರುತ್ತದೆ. ಹೊಗಳಿ ಕೊಂಬುವುದೇ ತಕ್ಕೋ ಮಹಾಸ್ತ್ರವ ನೆಗಳೀಕ ಬೆದರ್ರೆ ಸಾಕೋ, ಮಗವನ ವಸ್ತು ವಾಹನವಿತ್ತು ಮರೆಯನ್ನು ಹೊಗಲೀಗ ರಕ್ಷಿಸುವೇ. ಓ ದಿನ ತಕ ದಿನ ತೈತ ದಿನ 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 ಅಷ್ಟತಾಳದ ನಡೆ. ಇದ್ರ ಅರ್ಥ ಹೇಳ್ಬೋದಾ ಹೊಗಳಿ ಕೊಂಬುವುದೇ ತಕ್ಕೋ ಅಂತ? ಹೊಗಳಕೊಳ್ಳೋದು ಯಾವ್ದು, ಯಾಕೆ ಯಾಕೆ ಹೊಗಳ್ಕೊಳ್ತೀಯ? ಇದು ಯಾರದ್ದು ಪದ್ಯ? ಇದು ನರಕಾಸುರ ಕೃಷ್ಣನಿಗೆ ಹೇಳೋದು. ಕೃಷ್ಣ ನರಕಾಸುರನಿಗೆ ಹೇಳೋದು. ಹಾ ಸರಿ, ಕೃಷ್ಣ ನರಕಾಸುರನಿಗೆ ಹೇಳೋದು. ಹಿಂದಿನ ಪದ್ಯ ನರಕಾಸುರನಿಗೆ ಕೃಷ್ಣನಿಗೆ ಸಂಭಾಷಣೆ. ಇದು ಸಂಭಾಷಣೆ ಆದ್ರಿಂದ ಒಂದು ಪದ್ಯ ನರಕಾಸುರಂದು ಮತ್ತೊಂದು ಪದ್ಯ ಕೃಷ್ಣದ್ದು, ಹೀಗೆ ಮುಂದುವರಿತದೆ. ಈಗ ಅವ ಹೇಳಿದ ಮೂರು ಲೋಕದೊಳನನ್ನು ಗೆಲ್ಲೋ ಶಿವರ ಕಾಣೆ ನಾನೇನು, ತನ್ನನ್ನೇ ತಾನೇ ಹೊಳ್ಕೊಂಡ ಅವನು. ಅವಾಗ ಕೃಷ್ಣ ಹೇಳೋದು ಹೊಗಳಿ ಕೊಂಬುವುದೇ ತಕ್ಕೋ ಮಹಾಸ್ತ್ರವ ನೆಗಳೀಗ ಬೆದರೆ ಸಾಕೋ. ಅರ್ಥ ಯಾರಾದ್ರೂ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀರಾ? ಗುರುಗಳೇ, ಇದರಲ್ಲಿ ಮಗವನ ವಸ್ತು ವಾಹನ ಅಂದ್ರೆ ಏನ್ ಗುರುಗಳೇ? ಮಗವನ ಅಂದ್ರೆ, ಮಗವ ಅಂದ್ರೆ ಇಂದ್ರ, ದೇವೇಂದ್ರ. ಮಗವನ ವಸ್ತು ವಾಹನ ಅಂದ್ರೆ ಆತನ ಏನು ಅಮರಾವತಿಯಲ್ಲಿದ್ದವ ವಸ್ತು ವಾಹನ ಅಂದ್ರೆ ಐರಾವತ, ಎಲ್ಲದನ್ನು ನರಕಾಸುರ ಹೊಡ್ಕೊಂಡು ಹೋಗಿದ್ನಲ್ಲ ಅದನ್ನು ಇತ್ತು ಮರೆಯನ್ನು ಹೊಗಲೀಗ ಸುರಕ್ಷಿಸುವೆ. ಮರೆ ಅಂದ್ರೆ ನನ್ನ ಮೊರೆ, ಅದು ಮೊರೆ ಅಂತ ಅಂದ್ರೆ ನನ್ನ ಶರಣಾದರೆ ಕಾಲಿಗೆ ಬಿದ್ದರೆ ನಿನ್ನನ್ನು ರಕ್ಷಿಸುತ್ತೇನೆ ಅಂತ. ಅಂದ್ರೆ ಇಲ್ಲಿ ಹೇಳ್ತಾ ಇರೋದು ಕೃಷ್ಣ, ನಿನ್ನ ನೀನು ಹೆಚ್ಚುಗಾರಿಕೆ ಎಂಬುದಾಗಿ ಹೊಗಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಿ, ನಾನು ಮಾಡ್ತಾ ಇರುವಂತಹ ಕೆಲಸ ಎಲ್ಲ ಹೆಚ್ಚುಗಾರಿಕೆಯದ್ದೇ, ಅಂದ್ರೆ ನೀನು ಕೂಡ ಕದ್ದು ತಂದಂತಹದ್ದೇ ಇದನ್ನ ದೇವೇಂದ್ರನಿಂದ, ಅಷ್ಟಾದ್ರೂ ಕೂಡ ನಾನು ಮಾಡ್ತಾ ಇರುವಂತಹ ಕೆಲಸ ಎಲ್ಲ ಹೆಚ್ಚುಗಾರಿಕೆ ಎಂಬಂತಾಗಿ ನೀನು ಹೇಳಿಕೊಳ್ತಾ ಇದ್ದೀಯಾ. ಮಹಾ ಅಸ್ತ್ರವನ್ನ ಈಗ ಬಿಡ್ತೇನಂತೆ, ಅದನ್ನ ನೀನು ಬೆದರದೆ ಎದುರಿಸು ಎಂಬುದಾಗಿ ಸವಾಲ. ಯಾರೋ ಒಂದು ಮ್ಯೂಟ್ ಮಾಡಿ, ಮುಖ್ಯ ಯಾರು ಮಾತಾಡ್ತಾ ಇರೋದು ದಯವಿಟ್ಟು ಮ್ಯೂಟ್ ಮಾಡಿ. ಅಶ್ವಿನಿ ಡಿ ಅಂತ ಉಂಟು, ದಯವಿಟ್ಟು ಮ್ಯೂಟ್ ಮಾಡಿ. ಅಶ್ವಿನಿ ಡಿ ಅಂತ ಉಂಟು, ದಯವಿಟ್ಟು ಮ್ಯೂಟ್ ಮಾಡಿ. ಒಂದ್ ಸ್ವಲ್ಪ ಮ್ಯೂಟ್ ಮಾಡ್ತೇನೆ. ಓದಿ ಓದಿ ಗುರುಗಳೇ. ಅದು ಅರ್ಥ ಈಗ ಮಹಾಸ್ತ್ರವ ನೆಗಳಿಗ ಅಂದ್ರೆ, ಈಗ ಮಹಾಸ್ತ್ರವನ್ನ ಬಿಡ್ತೇನೆ ನೆಗಳಿಗ ಅಂದ್ರೆ ಹೆಸರು ನೀನೇ ಬಿಡು ಅಂತ. ಹೊಗಳಿ ಕೊಂಬುವುದೇ ತಕ್ಕೋ ಮಹಾಸ್ತ್ರವ ನೆಗಳೀಗ ಬೆದರೆ ಸಾಕು. ನೀನು ನರಕಾಸುರ ಹೇಳಿದ್ದು, ತಾನು ಒಂದು ಸಾಮಾನ್ಯ ಅಸ್ತ್ರ ಬಿಟ್ಟಿದ್ದೇನೆ, ನೀನು ಕೃಷ್ಣ ಅದನ್ನು ತರೆದಿದ್ದೀಯೇ ಅಂತ. ಅವಾಗ ಕೃಷ್ಣ ಹೇಳೋದು, ನಿನ್ನನ್ನು ಯಾಕೆ ಅಷ್ಟೆಲ್ಲ ಹೊಗಳ್ಕೊಳ್ತೀಯ, ಹೊಗಳಿ ಕೊಂಬುವುದೇ ತಕ್ಕೋ ಮಹಾಸ್ತ್ರವ ನೆಗಳೀಗ
ಬೆದರೆ ಸಾಕು, ನೀನು ಮಹಾಸ್ತ್ರವನ್ನು ಬಿಟ್ಟರು ನಾನು ಬೆದರುವುದಿಲ್ಲ. ಅಂದ್ರೆ ಈಗ ಮಹಾಸ್ತ್ರವನ್ನೇ ನೀನು ಯಾವ್ದನ್ನ ನೀನ್ ಹೇಳ್ತೀಯ ಅದನ್ನ ಪ್ರಯೋಗಿಸು ಅಂತ ಹೇಳಿ ಹೇಳ್ತೀಯ. ಯಾವ್ದೇ ಇರ್ಬೋದು ಮಹಾಸ್ತ್ರ. ಈಗ ಅವನು ನರಕಾಸುರ ಮೊದಲು ಹೇಳಿದ್ದೇನು, ಸಾಮಾನ್ಯ ಅಸ್ತ್ರವನ್ನ ಈಗ ಸಾಮಾನ್ಯದಲ್ಲ ಮಹಾಸ್ತ್ರವನ್ನೇ ಬಿಡು ನಾನು ಬೆದರುವುದಿಲ್ಲ ಅಂತ ಹೇಳ್ತಾ ಇರೋದು ಕೃಷ್ಣ. ಅದಕ್ಕೆ ಕೌಂಟರ್. ಆಮೇಲೆ ಇಂದ್ರನ ವಸ್ತು ವಾಹನಗಳೇನು ನೀನು ಕದ್ದುಕೊಂಡು ಬಂದಿದ್ದೀಯ ಅದನ್ನ ನಾನು ಅಂದ್ರೆ ರಕ್ಷಿಸ್ಲಿಕ್ಕೋಸ್ಕರ ಅಂದ್ರೆ ಅದನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಈಗ ನಾನು ಬಂದಿದ್ದೇನೆ, ಅದನ್ನ ಸಾಧ್ಯ ಆದ್ರೆ ರಕ್ಷಿಸು ಅಂತ ಹೇಳಿ ಎರಡನೇ ಸಾಲಲ್ಲಿ. ಅಲ್ಲ, ಮಗವನ ವಸ್ತು ವಾಹನವಿತ್ತು ಅಂದ್ರೆ ಅವನಿಗೆ ಸಂಬಂಧಪಟ್ಟಂತ ವಸ್ತು, ಅಲ್ಲಿ ದೇವಲೋಕದಲ್ಲಿ ಇರುವಂತ ವಸ್ತು ವಾಹನ ಅಂದ್ರೆ ಐರಾವತ ಅಂತ. ಅದು ಅದನ್ನಿಟ್ಟು ಮರೆಯನ್ನು ಪೊಗಲೀಗ, ಮರೆಯನ್ನು ಪೊಗಲೀಗ ಅಂತಂದ್ರೆ ಶರಣು ಶರಣು ಬಂದರೆ ಸೊ ನನ್ನ ಕಾಲಿಗೆ ನನ್ನನ್ನು ಕಾಲು ಹಿಡ್ಕೊಂಡ್ರೆ ನಿನ್ನನ್ನು ರಕ್ಷಿಸುವೆ ಅಂತ. ಓ, ಮರೆ ಅಂದ್ರೆ ಶರಣು. ಹ, ಮರೆಯನ್ನು ಪೊಗಲೀಗ, ಮರೆ ಮೊರೆ ಎಲ್ಲ ಬರ್ತದೆ. ನರಕಾಸುರ ಕೃಷ್ಣನಿಗೆ ಹೇಳುದಿಲ್ಲ ಸರ್? ಹಾ ಹೇಳಿ, ಓದಿ. ಪರಿಕಿಸು ಮುದ್ಗರವ ನಿನ್ನಂಗ ಜಜ್ಜರಿಸುವ ಶಸ್ತ್ರಾರವ ಶರಣು ಪೊಂದಿಸಿ ಕೊಂಬೆನೆನ್ನುತ್ತ ಕೃಷ್ಣನಿಗೆಚ್ಚು ನರಕ ಬೊಬ್ಬಿರದು ನಿಂದ. ಶರಣು ಪೊಂದಿಸಿ ಕೊಂಬೆ ನೆನ್ನುತ್ತ, ಎನ್ನುತ್ತ ಇಲ್ಲ ಅಲ್ಲಿ, ನೆನ್ನುತ್ತ. ಶರಣು ಪೊಂದಿಸಿ ಕೊಂಬೆ ನೆನ್ನುತ್ತ ಕೃಷ್ಣ ಕೃಷ್ಣನಿಗೆಚ್ಚು ನರಕ ಬೊಬ್ಬಿರದು ನಿಂದ. ಅರ್ಥ ಹೇಳ್ಬೋದ ಯಾರಾದ್ರು? ಸರ್, ಮುದ್ಗರವ ಅಂದ್ರೆ ಏನ್ ಸರ್? ಮುದ್ಗರ ಅಂದ್ರೆ ಕೈಂಡ್ ಆಫ್ ವೆಪನ್. ಅದು ಅವನ ಹತ್ರ ಇದ್ದ ಒಂದು ಶಸ್ತ್ರ. ಹಾ, ಗದೆಯೂ ಆಗ್ಬೋದು. ಹೌದು, ಗದೆ ಆಗ್ಬೋದು. ಹಾ ಹೇಳಿ ಹೇಳಿ. ನನ್ನ ಶಸ್ತ್ರದಿಂದ ನಿನ್ನ ಅಂಗವನ್ನು ಜಜ್ಜರಿಸುವಂತೆ ಪ್ರಯೋಗಿಸುವೆ ಎಂದ ಸರ್? ಶರಣು ಪೊಂದಿಸಿ ಕೊಂಬೆ ನೆನುತ್ತ ಕೃಷ್ಣನಿಗೆಚ್ಚು ನರಕ ಬೊಬ್ಬಿರದು ನಿಂದ. ಗೊತ್ತಾಗ್ಲಿಲ್ಲ. ಶರಣು ಪೊಂದಿಸಿ ಕೊಂಬೆ ನೆನುತ್ತ, ನೀನೇ ನನಗೆ ಶರಣಾಗಬೇಕು ಹಾಗೆ ಮಾಡ್ತೇನೆ ಅಂತ. ಹಿಂದಿನ ಪದ್ಯದಲ್ಲಿ ಏನಿತ್ತು, ಕೃಷ್ಣ ಏನ್ ಹೇಳಿದ್ದ ಅಂದ್ರೆ ನನಗೆ ಶರಣು ಬಂದ್ರೆ ನಿನ್ನನ್ನು ರಕ್ಷಿಸ್ತೇನೆ ಅಂತ. ಈಗ ಇವನು ಈಗ ಅದಕ್ಕೆ ಮತ್ತೆ ಕೌಂಟ್ರು, ನನ್ನ ಅಸ್ತ್ರ ಅಂದ್ರೆ ಗದೆಯನ್ನು ಪರೀಕ್ಷಿಸು, ಅದರಿಂದ ನಿನ್ನ ಅಂಗವನ್ನೇ ಜಜ್ಜರಿಸುವಂತೆ ಮಾಡ್ತೇನೆ, ನೀನೇ ನನಗೆ ಶರಣ ಆಗಬೇಕು ಹಾಗೆ. ಕೃಷ್ಣನಿಗೆಚ್ಚು, ಕೃಷ್ಣನಿಗೆ ಹೊಡೆಯಲು ನಿಂತ, ಈಗ ಯುದ್ಧಕ್ಕೆ ನಿಂತ, ನರಕ ಬೊಬ್ಬಿರಿದು ನಿಂದ. ಗುರುಗಳೇ, ಮುದ್ಗರ ಅಂದ್ರೆ ಶಂಕ ಅಂತ. ಮುದ್ಗರ ಅಂದ್ರೆ ಗದೆಯರು ಬರ್ತದೆ, ಆಯುಧ ಅಂತಾನು ಆಗ್ತದೆ. ಆಯುಧ 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 ಸರಿ. ಹೇಳ ಹೇಳಿ. ಕೆರಳ ಶ್ರೀ ಕೃಷ್ಣನಾಗ ಖಂಡಿಸು ತಾಮ ಮುದ್ಗರವನ್ನು ಕೆಡಹಿ ಬೇಗ, ಗುರಿಯಳು ಚಕ್ರವ ಬಿಡಲು ದೈತ್ಯನ ಶಿರ ಧರೆಯೊಳಗಿತು. ಆವಾಗ ನರಕಾಸನ ಮಾತು ಕೇಳಿ ಶ್ರೀಕೃಷ್ಣ ಕೋಪ ಬರ್ತದೆ, ಅದನ್ನ ಖಂಡಿಸುತ್ತ ಮುದ್ಗರವನ್ನು ಕೆಡಹಿ ಬೇಗ, ಅವನಲ್ಲಿ ಕೈಯಲ್ಲಿರ್ತಕ್ಕಂಥ ಆಯುಧವನ್ನ ಬೀಳಿಸ್ತಾನೆ. ಗುರಿ ಇಟ್ಟು ಚಕ್ರವ ಬಿಡಲು ದೈತ್ಯನ ಶಿರ, ಅವನ ಗುರಿ ಇಟ್ಟು ಶ್ರೀಕೃಷ್ಣ ಚಕ್ರವನ್ನು ಬಿಡ್ತಾನೆ, ಶ್ರೀಕೃಷ್ಣ ನರಕಾಸನ ತಲೆ ಕೆಳಗುಳುತ್ತದೆ ಎಂದು ಭೂಮಿಯಲ್ಲಿ. ದೈತ್ಯನ ಶಿರ ಧರೆಯೊಳಗುಳಿಸಿ ಶ್ರೀಕೃಷ್ಣ ಕೈಯಲ್ಲಿ ಚಕ್ರ ನರಕಾಸನ ತಲೆಯನ್ನು ಕತ್ತರಿಸಿ ಭೂಮಿ ಗುಡಿಸಿತು. ದರೆಯೊಳಗ ಉರುಳಿಸಿತು. ಉರುಳಿಸಿದ್ ಯಾವ್ದು ಅಂದ್ರೆ ಚಕ್ರ. ಚಕ್ರ ಅವನ ತಲೆಯನ್ನು ಉರುಳಿಸಿತು ಅಂತ. ಹೌದು. ಅದು ತಾಳ ಹೇಗೆ ಇದು? ತಾಳ ಹೇಗೆ ಇದು? ಭೈರವಿ ಅಷ್ಟ. ಅದ್ ಹೇಗೆ ಹೇಳುದು? ಹೇಗೆ ಶ್ರೀಕೃಷ್ಣನಾಗ ಖಂಡಿಸುತ್ತ ಮುದ್ಗರವನ್ನು ಕೆಡಹಿ ಬೇಗ, ಖಂಡಿಸುತ್ತ ಮುದ್ಗರವನ್ನು ಕೆಡಹಿ ಬೇಗ, ಗುರುಗಳು ಚಕ್ರವ ಬಿಡಲು ದೈತ್ಯನ ಶಿರ. ಒಂದೇ ಸಲ ಹೇಳೋದು ಅದು.
ಗುರಿಯೊಳು ಚಕ್ರವ ಬಿಡಲು ದೈತ್ಯನ ಶಿರ ಧರೆಯೊಳ ಗುರುಳಿಸಿತು. ಓ ದಿನ ತಕ ದಿನ ತೈತ ದಿನ ದಿನದ್ದು ಭೈರವಿ ಅಷ್ಟ. ಈ ಮೇಲಿನ ನಾಲ್ಕು ಪದ್ಯವು ಒಂದೇ ಮಟ್ಟಿನಲ್ಲಿ ಇರೋದು ಭೈರವಿ ಅಷ್ಟ. ಇದು ಯುದ್ಧದ ಸಂದರ್ಭ ಆಗಿದ್ದಾಗೆ ವೀರರಸದಲ್ಲೇ ಇರ್ತದೆ, ಇದು ನಿಧಾನ ಹೇಳೋ ಕ್ರಮ ಅಲ್ಲ. ಇಲ್ಲ ಬಾಮಿನಿ ನಾವು ಓದ್ಲ ಗುರುಗಳ ಓದಿ 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 ಬಾಮಿನಿ ಹೇಳುದು ಹೇಗದು? ಸುರಿಸಿ ಸುಮ ಮಳೆಗಳನ್ನು ನಿರ್ಜರ ತರುಣಿಯರು ನರ್ತಿಸುತ್ತಲೀರೇ ಹರಿ ಹರುಷ. ನಿಧಾನ ಓದಿ ನಿಧಾನ ಓದಿ ನಿಧಾನ ಓದಿ, ಅವಸರ ಮಾಡ್ಬೇಡಿ. ಸುರಿಸಿ ಸುಮ ಮಳೆಗಳನ್ನು ನಿರ್ಜರ ತರುಣಿಯರು ನರ್ತಿಸುತ್ತ ಇರೆ ಹರಿಹರುಷದಿಂದಿರುತ್ತಿರಲು ಧಾರಣಿ ದೇವಿಯ ಐತಂದು ಸುರಿವ ನೇತ್ರೋದಕದಿ ನರಕನ ತರಳ ಭಗದತ್ತನನು ಶ್ರೀಶನ ಚರಣದೊಳು ತಂದಿಕ್ಕಿ ಕರ ಮುಗಿಯುತ್ತ ಪೇಳಿದಳು. ಇದು ನೀವು ಓದಿದ್ರಿ, ಈಗ ಇದನ್ನ ಕ್ರಮಬದ್ಧವಾಗಿ ಓದುದು ಹೇಳ್ತೇನೆ ನಾನೀಗ. ಛಂದೋಬದ್ಧವಾಗಿ ಅಂತ ಹೇಳ್ಬೋದು. ಸುರಿಸಿ ಸುಮ ಮಳೆಗಳನ್ನು ನಿರ್ಜರ, ಅಲ್ಲಿ ಒಂದು ಗೀಟ್ ಉಂಟು ನೋಡಿ. ಸುರಿಸಿ ಸುಮ ಮಳೆಗಳನ್ನು ನಿರ್ಜರ ತರುಣಿಯರು ನರ್ತಿಸುತ್ತಲಿರೆ ಹರಿ ಹರುಷದಿಂದಿರು ತಿರಲು ಧಾರಿಣಿ ದೇವಿಯೈತಂದು ಸುರಿವ ನೇತ್ರೋದಕದಿ ನರಕನ ತರಳ ಭಗದತ್ತನು ಶ್ರೀಶನ ಚರಣದೊಳು ತಂದಿಕ್ಕಿ ಕರ ಮುಗಿಯುತ್ತ ಪೇಳಿದಳು. ಅಲ್ಲೊಂದು ಛಂದೋಬದ್ಧವಾಗಿ ಬಾಮಿನಿಯನ್ನು ಅತ್ಯಂತ ಸುಲಭವಾಗಿ ಓದ್ಬಹುದು. ನರಕಾಸನ ವಧೆ ಆದ ನಂತರ ಹೂ ಮಳೆಯನ್ನು ಸುರಿಸ್ತಾರೆ, ಹೌದಾ? ನಿರ್ಜರ ತರುಣಿಯರು ಅಂತ ಹೇಳಿ ದೇವತೆಗಳ ತರುಣಿಯರು ಅಲ್ವಾ, ನರ್ತಿಸುತ್ತಲಿರೆ ನರ್ತಿಸುತ್ತಿರುವಾಗ ಹರಿಹರುಷದಿಂದಿರುತ್ತಿರಲು ಶ್ರೀಕೃಷ್ಣ ಕುರ್ಚಿ ಹರಿಹರುಷದಿಂದಿರುತ್ತಿರಲು ಶ್ರೀಹರಿ ಹರುಷದಿಂದಿರುತ್ತಿರಲು ಧಾರಣಿ ದೇವಿ ಐತಂದು, ಧಾರಣಿ ದೇವಿ ಅಂದ್ರೆ ಭೂದೇವಿಯ ಕಾಣಿಸುತ್ತೆ ಅಲ್ಲಿ ಬಂದು ಸುರಿವ ನೇತ್ರೋದ ಕದಿ ಅಂದ್ರೆ ಕಣ್ಣೀರಿನಿಂದ ಸುರಿತಿರುವಾಗ ಭೂದೇವಿ ನರಕಾಸುರನ ತಾಯಿ, ಹೌದು. ಅವನ ಹತ್ತೋದ್ರಿಂದ ಅವಳಿಗೆ ಕಣ್ಣೀರ್ ಬರ್ತದೆ, ಹೌದು. ಸುರಿವ ನೇತ್ರೋದ ಕದಿ ನರಕನ ತರಳದ ನರಕಾಸುರನ ಮಗನ ಭಗದತ್ತನನು, ಭಗದತ್ತ ಅಂದ್ರೆ ಅವನ ಮಗನನ್ನ ಶೀಶನ ಚರಣದಳು ತಂದಿಕ್ಕಿ ಶ್ರೀಕೃಷ್ಣನ ಚರಣಕ್ಕೆ ಅವಳು ತಂದಿಟ್ಟು ಕರ ಮುಗಿಯುತ್ತ ಬೇಡ ಕೈ ಮುಗಿದು ಹೇಳ್ತಾಳೆ ಅವಳು. ಹೇಳ್ತಾಳೆ ಸರಿ ಸರಿ. ಇದು ಗೊತ್ತಾಯ್ತಾ ಎಲ್ಲರಿಗೂ ಏನಂತ? ಇದು ಗುರುಗಳೇ ಅಲ್ಲಿ ಕಣ್ಣೀರ್ ಸುರಿಸ್ತಾ ಇರೋದು ಧಾರಿಣಿ ದೇವಿ ಅಲ್ವಾ? ಹೌದು, ಧಾರಿಣಿ ದೇವಿ ಅಂದ್ರೆ ಭೂಮಿ ದೇವಿ, ಭೂಮಿ ದೇವಿ ನರಕನ ತಾಯಿಯ ಸರ್. ಹೌದು. ಈಗ ನಮ್ಮ ಇದರಲ್ಲಿ ಉಂಟಲ್ಲ ಗ್ರಹ ಯಾವುದು, ಮಂಗಳ ಗ್ರಹ ಕುಜಗ್ರಹ ಅಂತ ಹೇಳ್ತಾರಲ್ಲ, ಆ ಕುಜಗ್ರಹವು ಭೂಮಿ ದೇವಿಯ ಮಗನೇ. ಧರಣಿ ಗರ್ಭ ಸಂಭೂತಂ ಅಂತ ಹೇಳ್ತಾರಲ್ಲ, ನರಕಾಸುರನು ಅಲ್ಲೇ ಬರ್ತಾನೆ ಅದೇ ಸಾಲಲ್ಲೇ. ಗುರುಗಳೇ ಭಗದತ್ತ ಅಂದ್ರೆ ಕೃಷ್ಣನ ಶಂಖ ಅಲ್ವಾ? ಅಲ್ಲ ಅಲ್ಲ, ನರಕಾಸುರನ ಮಗ, ನರಕಾಸುರನ ಮಗ ಮುಂದೆ ಮಹಾಭಾರತ ಯುದ್ಧದಲ್ಲಿ ಬರ್ಲಿಕ್ಕುಂಟ, ಮಹಾಭಾರತ ಯುದ್ಧದಲ್ಲಿ ಕೌರವನ ಪರವಾಗಿ ಬರ್ತಾನೆ, ಯುದ್ಧ ಮಾಡ್ತಾನೆ. ಗುರುಗಳೇ ಅಂದ್ರೆ ಇಲ್ಲಿ ಭಗದತ್ತ ತಂದಿಟ್ಟದ್ದು ಧಾರಿಣಿ ದೇವಿಯನ್ನ ಅಲ್ವಾ ಗುರುಗಳೇ? ಅಲ್ಲಿ ಏನಿದೆ ಅಂತಂದ್ರೆ ಹರಿಹರುಷದಿಂದಿರುತ್ತಿರಲ್ಲ, ಇಲ್ಲಿವರೆಗೆ ಒಂದು ಒಂದು ಸೀನು ಸುರಿಸಿ ಸುಮ ಮಳೆಗಳನ್ನು ಅವ ಸತ್ತೋದಾವಾಗ ನರಕಾಸುರ ನರಕಾಸುರನ ಶಿರ ದರಯೊಳಗಿತ್ತಂದ್ರೆ ಅವನ ಶಿರವನ್ನು ತುಂಡರಿಸಿತು ಚಕ್ರ. ಆ ಸಂದರ್ಭದಲ್ಲಿ ಹರಿಹರುಷದಿಂದಿರುತ್ತರಲು ಧಾರಿಣಿ ದೇವಿ ಐತಂದು, ಐತಂದು ಅಂದ್ರೆ ಬಂದು ಅಂತ. ಅಲ್ಲಿಗೆ ಧಾರಿಣಿ ದೇವಿ ಅಂದ್ರೆ ನರಕಾಸುರನ ತಾಯಿ. ಸುರಿವ ನೇತ್ರೋದಕದಿ ನರಕನ,
ಸುರಿವ ನೇತ್ರೋದಕದಿ, ನೇತ್ರೋದಕ ಅಂತಂದ್ರೆ ನೀರಿನ ಇದೆ ಹರಿತಾ ಉಂಟು, ನೀರಿನ ರಾಶಿಯೆ ಕಣ್ಣೀರಿನಲ್ಲಿ ಅಂದ್ರೆ ಕಣ್ಣೀರು. ನರಕನ ತರಳ ಭಗದತ್ತನನು, ನರಕನ ತರಳ ಅಂದ್ರೆ ನರಕನ ಮಗ ಭಗದತ್ತನನು, ಶ್ರೀಶನ ಚರಣದೊಳು ತಂದಿಕ್ಕಿ. ಶ್ರೀಶ ಅಂತಂದ್ರೆ ಕೃಷ್ಣ, ಚರಣದೊಳು ತಂದಿಕ್ಕಿ ಅಂದ್ರೆ ಅವನ ಕಾಲಿಗೆ ಅವನನ್ನ ಕೆಡಗಿ ಕರ ಮುಗಿಯುತ್ತ ಪೇಳಿದಳು, ಅವನಿಗೆ ಕೈ ಮುಗಿದು ಹೇಳ್ತಾಳೆ. ಏನು ಹೇಳ್ತಾಳೆ ಅಂತ ಮುಂದಿನ ಪದ್ಯದಲ್ಲಿ ಉಂಟು. ಯಾರು ಓದ್ಬೋದಾ? ದೇವದೇವನೆ ದೇವ ದೇವನೆ ಜಯತು ಪದ್ಮಾಕ್ಷ ವಾಸುದೇವ ಶ್ರೀಹರೇ ಜಯತು ಪಾವನಾತ್ಮಕ ವಿಶ್ವ ವಂದ್ಯ ವಿಶ್ವಾತ್ಮಕ ರಾವಣಾರ್ಯೇ ರಾಜೀವನಾಭನೆ ಜಯ ಧರೆ ಜಲ ತೇಜಂಗಳು ವಾಯುವಾಕಾಶ ಸುರನರರು ರಂಗಳು ಸ್ಥಿರಚರ ಮನಸ್ಸಹಂಕಾರ ತತ್ವಂಗಳು ಹರಿ ನಿನ್ನೊಳೈಕ್ಯ ಬೇರಿರುವುದೇನಿದೆ ಸ್ವಾಮಿ. ಇದು ದೇವನನ್ನು ಸ್ತುತಿ ಮಾಡುವುದು. ಯಾರಾದ್ರೂ ಅರ್ಥ ಹೇಳಿ ಪ್ರಯತ್ನ. ಎಲ್ಲರೂ ಒಟ್ಟು ಸೇರಿ ದೇವದಿಗೆ ಜಯಕಾರ ಹೇಳ್ತಾರೆ. ದೇವ ದೇವನ ಜಯತು, ಶ್ರೀಹರಿಗೆ ಜಯತ. ಪದ್ಮಾಕ್ಷ ವಾಸು ಅಂತ ಹೇಳಿದ್ರೆ ಹೂವಿನಂತ ಕಣ್ಣುಳ್ಳತಕ್ಕಂತಹ. ವಾಸುದೇವ ಶ್ರೀಹರಿ ಜಯತು, ವಾಸುದೇವ ಶ್ರೀಹರಿ ನಿನಗೆ ಜಯವಾಗಲಿ. ಪಾವನಾತ್ಮಕ ವಿಶ್ವವಂದ್ಯ, ಪಾವನ ಸ್ವರೂಪಿಯಾದಂತಹ ವಿಶ್ವವಂದಿನಾದಂತಹ ವಿಶ್ವಾತ್ಮಕನೂ ಆದಂತಹ ರಾವಣಾರಿಯೇ, ರಾವಣನ ವೈರಿಯಾದಂತಹ ರಾಜೀವನಾಭನೆ ಅಂದ್ರೆ ಕಮಲನಾಭ ಅಂತವಂತಹದ್ದು. ಧರೆ ಜಲ ತೇಜಂಗಳು, ಈ ಭೂಮಿ ನೀರು ಮತ್ತು ತೇಜಸ್ಸು, ವಾಯು ಆಕಾಶ ಅಂದ್ರೆ ಪಂಚಭೂತಗಳು, ಸುರ ನರರು ಗಂಗಳು, ಸುರ ಮತ್ತು ನರರು ದೇವತೆಗಳು ಮತ್ತು ನರರ ಕಂಗಳು, ಸ್ಥಿರ ಚರ ಮನಸ್ಸು ಅಹಂಕಾರ ತತ್ವಗಳು, ಸ್ಥಿರವಾದಂತಹ ಚರವಾದಂತಹ ಅಂದ್ರೆ ಇಮ್ಮೂವೇಬಲ್ ಮನಸ್ಸು ಅಹಂಕಾರ ತತ್ವಗಳು. ಶ್ರೀಹರಿ ನಿನ್ನೊಳ ಐಕ್ಯ ಬೇರಿರುವುದೇ, ಶ್ರೀಹರಿ ನಿನ್ನಲ್ಲಿ ಎಲ್ಲವೂ ಕೂಡ ಐಕ್ಯವಾಗಿದೆ, ಇದನ್ನು ಬಿಟ್ಟು ಬೇರೆ ಇರುವುದೇನು ಏನಿದೆ ಅಂತ ಹೇಳ್ಬಿಟ್ಟು. ಸರಿಯಾ, ಸುರ ನರರ ಐಕ್ಯ ಆಗಿದೆ ಅಂತ ಗುರುಗಳು. ಇದರಲ್ಲಿ ಸುರ ನರರು ಗಂಗಳು ಅಂದ್ರೆ ಅದು ಬಿಡಿಸುದೇ ಹಾವುಗಳು, ಸುರ ನರ ನರ ಉರುಗಂಗಳು ಹಾವು ಹಾವು. ಎಲ್ಲಾ ತರ ಪ್ರಾಣಿಗಳು, ಸುರರು ನರರು ಎಲ್ಲರೂ ಸೇರಿ ನಿನ್ನಲ್ಲೇ ಇದ್ದಾರೆ, ನೀನೇ ಎಲ್ಲಾದ ಕಡೆನೂ ಇದೀಯಾ ಅಂತ ಇರು ಅಂತ. ಇಲ್ಲಿ ಸುರ ನರೋರುಗ ಅಂತಾನು ಬರ್ತದೆ, ಇಲ್ಲಿ ಬಿಡಿಸ್ಲಿಕ್ಕಾಗಿ ಸುರ ನರರು ರಂಗಗಳು ಅಂತ ಹಾಕಿದ್ದಾರೆ. ಅಂದ್ರೆ ಬಂಧವ ಸರಿಯಾಗ್ಲಿಕ್ಕೆ ಸುರ ನರೋರುಗ ಅಂದ್ರೆ ಸ್ಥೂಲವಾಗಿ ಹೇಳ್ಬೇಕಂತಂದ್ರೆ ಮೂರು ಲೋಕ ಅಂತ. ಸುರ ಅಂದ್ರೆ ಮೇಲಿನ ಲೋಕ, ನರ ಅಂದ್ರೆ ಭೂಲೋಕ, ಉರಗ ಅಂತಂದ್ರೆ ಪಾತಾಳ ಲೋಕ. ಹಾಗೆ ಗೊತ್ತಾಯ್ತಾ ಈಗ? ಸುರ ನರ ಉರ ಮೂರು ಲೋಕದಲ್ಲಿ ಅಂದ್ರೆ ಮೂರು ಲೋಕ ಅಂತ, ಮೂರು ಲೋಕದವರು. ಉರಗ ಅಂತಂದ್ರೆ ಈಗ ಶೇಷ ಅಂದ್ರೆ ಕೆಳಗೆ ಪಾತಾಳದಲ್ಲಿರುವುದು ನಾಗಲೋಕ. ಸರ್, ಇದು ಯಾರು ಯಾರಿಗೆ ಹೇಳೋದು ಸರ್? ತಾಯಿ ಇದು ಭೂದೇವಿ ಕೃಷ್ಣನಿಗೆ ಹೇಳೋದು, ಹೊಗಳಿಕೆ ಅಷ್ಟೇ. ಇದು ಇದರಲ್ಲಿ ಎಂತದು ವಿಶೇಷ? ಸ್ತುತಿ ಮಾಡೋದು ಅಷ್ಟೆ. ಹೌದು, ಮುಂದೆ ಅವಳು ಏನು ಹೇಳಲಿಕ್ಕುಂಟೋ ಅದನ್ನ ಮುಂದಿನ ಪದ್ಯದಲ್ಲಿ ಹೇಳ್ತಾಳೆ. ಇದು ಮೊದಲು ಸ್ತುತಿ ಮಾಡಿದ್ದು. ಸದಳ ನೆನ್ನೆಯ ಮೊಮ್ಮನು ಭಗದತ್ತ ನೀತ ನರಕನ ಸುಕುಮಾರನು ಭರಿತ ಭಯದೊಳ್ ನಿನ್ನ ಚರಣದಿ ಮಣಿನಿಕರ ತಂದಿಹೆನಿದ ಕೋ ನರಕ ನೆನ್ನೆಯ ಕುವರ ಬರ ಸೆಳೆದಿಹ ದೇವಮಾತೆ ಕುಂಡಲವಿದು ಚರಣದೊಳಿರಿಹ ದೊಳಿರಿಹಿಸಿಹ ಪರಿಗ್ರಹಿಸುವುದು ದೇವ.
ಅರ್ಥ ಹೇಳಲಿಕ್ಕೆ ಪ್ರಯತ್ನ ಮಾಡಬಹುದ ಯಾರಾದ್ರು? ಸರಳ ನಿನ್ನಯ ಸರಳ ಅಂದ್ರೆ ಮಗ, ಎನ್ ಅಂದ್ರೆ ನನ್ನ ಮಗ, ಮೊಮ್ಮನು ಅಂದ್ರೆ ಏನು ಮೊಮ್ಮಗ ಅಂತನ? ಹೌದು ಮೊಮ್ಮ. ಭಗದತ್ತನೀತ, ಇವನು ಭಗದತ್ತ ನರಕರ್ಣ ಸುಕುಮಾರನು, ನರಕರ್ಣಸುರನ ಮಗನು. ಭರಿತ ಭಯದೊಳ ನಿನ್ನ, ಅವನಿಗೆ ಬಹಳಷ್ಟು ಭಯ ಆಗಿದೆ. ನಿನ್ನ ಚರಣದ ಮಣಿ ನಿಖರ, ನಿನ್ನ ಕಾಲುಗಳಲ್ಲಿ ಮಣಿ ನಿಖರ. ನಿಖರ ಅಂದ್ರೇನು? ಹತ್ತಿರ. ಚರಣದಿ ಮಣಿ ನಿಖರ, ತಂದಿಹೆ ನಿಧಕೋ, ಅವನನ್ನ ನಿನ್ನ ಕಾಲ್ಬುಡದಲ್ಲಿ ಇಟ್ಟಿದ್ದೇನೆ. ನರಕ ನಿನ್ನಯ ಕುವರ, ನನ್ನ ಈ ಕುವರನಾಗಿರ್ತಕ್ಕಂಥ ಅವನನ್ನ ಬರ ಸೆಳೆದಿಹ ದೇವಮಾತೆ ಕುಂಡಲವಿದು. ಬರ ಸೆಳೆದು ದೇವಮಾತೆ ಕುಂಡಲವಿದು, ಚರಣದೊಳಿರಿಸಿ ಹೇ ಪರಿಗ್ರಹಿಪು, ನಿನ್ನ ಕಾಲ್ಬುಡಕ್ಕೆ ಅವನನ್ನ ಇಟ್ಟಿದ್ದೇನೆ, ನೀನು ಅದನ್ನು ಸ್ವೀಕರಿಸು ಅಂತ ಹೇಳ್ತಾರೆ. ಅವನ ರಕ್ಷಣೆ ಜವಾಬ್ದಾರಿ ನಿನ್ನದು ಎಂಬುದಾಗಿ ಹೇಳ್ತಾರೆ. ಇಲ್ಲಿ ನರಕ ನಿನ್ನಯ ಕುವರ ಬರ ಸೆಳೆದಿಹ ದೇವ ಮಾತೆ ಕುಂಡಲವಿದು, ಅಂದ್ರೆ ನರಕಾಸುರ ದೇವ ಮಾತೆಯ ಕುಂಡಲವನ್ನು ಏನು ತಂದಿರ್ತಾನಲ್ವಾ ಬಲವಂತವಾಗಿ, ಅದನ್ನು ಕೂಡ ಕೊಡ್ತಾನೆ ಚರಣದೊಳಗೆ ಇರಿಸಿ, ಅದನ್ನು ಕೂಡ ನಿನ್ನ ಕಾಲಲ್ಲಿ ಇಟ್ಟಿದ್ದೇನೆ ಪರಿಗ್ರಹಿಸುವುದು ಅಂತ, ಸ್ವೀಕರಿಸುವಂತ ಸ್ವೀಕರಿಸುವಂತ. ತರಳ ನಿರ್ಣಯ ಮೊಮ್ಮನು, ಈ ತರಳ ಅಂದ್ರೆ ಈ ಮಗು ನನ್ನ ಮೊಮ್ಮಗ ಭಗದತ್ತ ಈತ ಅಂದ್ರೆ ಅವನ ಪರಿಚಯ ಹೇಳೋದು. ನರಕನ ಸುಕುಮಾರ, ಸರಿ ಸರಿ, ಈತ ಭಗದತ್ತ ನನ್ನ ಮೊಮ್ಮಗ ನರಕಾಸುರನ ಸುಕುಮಾರ, ಇವನನ್ನು ಕೂಡ ನಿನ್ನ ಕಾಲಿಗೆ ಹಾಕಿದ್ದೇನೆ. ಮತ್ತು ನನ್ನ ಮಗ ನರಕಾಸುರ ಏನು ದೇವಮಾತೆ ಕುಂಡಲವನ್ನು ಬಲವಂತವಾಗಿ ತಂದಿದ್ದನೋ ಅದನ್ನು ಕೂಡ ನಿನ್ನ ಕಾಲಿಗೆ ಹಾಕಿದ್ದೇನೆ ಪರಿಗ್ರಹಿಸುವುದು ಅಂತ ಎರಡನ್ನು. ಮುಂದಿನ ಓದ್ಬೇಕ ಸರ್? ಹೌದು. ನಿಖರ ಅಂದ್ರೆ ಬಳಿ ಇರ್ಬೇಕು, ಹತ್ತಿರ, ನಿನ್ನ ಕಾಲಿನ ಹತ್ತಿರ ತಂದಿದ್ದೀನಿ. ಹತ್ತಿರ ನಿನ್ನ ಮಣಿ ಚರಣದಿ ಮಣಿ ಹತ್ತಿರ ಅಂದ್ರೆ ನಿನ್ನ ಚರಣ ಕಮಲದ ಹತ್ತಿರ ಅಂತ. ಖಾಲಿ ಗುರುಗಳೇ, ಆಹೇರಿ ಅಂದ್ರೆ ಆಭೇರಿ ರಾಗನ ಅಥವಾ ಬೇರೆ ಮಟ್ಟ ಅದು? ಆಹೇರಿ ಆದಿ ಅಂತ ಇದೆ ಅದರಲ್ಲಿ. ಆಹೇರಿ ಅಂದ್ರೆ ನನಗೂ ಗೊತ್ತಿಲ್ಲ ಅದು ಯಾವ ಮಟ್ಟ ಅಂತ. ಆದಿ ತಾಡದಲ್ಲಿ ಇದರಲ್ಲಿ ಆಗ್ತಾ ಅಂದ್ರೆ ಆ ಭಾವಕ್ಕೆ ಸರಿಯಾಗಿ ಹೇಳ್ಬಹುದು. ಆದಿಯಲ್ಲೂ ಹೇಳಲಿಕ್ಕೆ ಸರಿ ಬರ್ತಾ ಇಲ್ಲ. ಭಗದತ್ತ ನೀತ ನರಕನ ಸುಕುಮಾರನೋ, ಭರಿತ ಭಯದೊಳ್ ನಿನ್ನ ಚರಣದಿ ಮಣಿನಿಕರ ಇದೆ ಮಣಿನಿಕರ ತಂದಿಹೇನೆ ನಿಧಕೋ, ಅರಕ ನಿನ್ನಯ ಕುವರ ಬರ ಸೆಳೆದಿಹ ದೇವ ಮಾತೆ ಕುಂಡಲವಿ. ಇಲ್ಲಿ ಕುವರ ಅಲ್ಲಿಂದ ಅದು ಬದಲಾಗ್ತದೆ ಅಂದ್ರೆ ಕೊರೆ ತಾಳಕ್ಕೆ. ಮುಂದೆ ಓದಿ ವಾರದಕ್ಕ. ಹರಿಯು ಸಂತೋಷದಿಂ ಧರಣಿಯಂ ಸಂತೈಸಿ ನರಕ ಸುತಗ ಭಯಮನ್ನಿತ್ತು ಪ್ರಾಗ್ಜ್ಯೋತಿಷದ ಪುರಕೆ ಪಟ್ಟವ ಕಟ್ಟಿ ಕಳನ ಕಾರಾಗ್ರಹದಿ ಸೆರೆಯ ಸಿಕ್ಕಿಯ ದತಿಯರ ಹೊರಡಿಸುತ ಷೋಡಶ ಸಹಸ್ರ ಸಂಖ್ಯಾಕರಂ ತೆರಳಿ ನಿಮ್ಮಯ ನಗರ ಕೆನಲಾಗ ಕೈ ಮುಗಿದು ಸರಿಸಿ ಜಾಕ್ಷಣೆ ಎಮ್ಮ ಒರಿಸು ನೀನೆಂದನು ತಲೆ ತೆಲರಗಿ ಸನ್ನುತಿಗೈಯಲು. ಹರಿಯು ಮಾತು ಕೇಳಿ ಸಂತೋಷದಿಂದ ಅವರ ಮಾತನ್ನು ಕೇಳಿ ಶ್ರೀಹರಿಯು ಸಂತೋಷದಿಂದ ಧರಣಿ ದೇವಿಯನ್ನು ಸಂತೈಸಿ ನರಕಸುತಗೆ ಅಂದ್ರೆ ಭಗದತ್ತನಿಗೆ ಅಭಯವನ್ನಿತ್ತು ಪ್ರಾಗ್ಜ್ಯೋತಿಷಪುರದ ಅಂದ್ರೆ ನರಕಾಸುನ ರಾಜಧಾನಿ ಅಂತ ಪ್ರಾಗ್ಜ್ಯೋತಿಷಪುರಕ್ಕೆ ಪಟ್ಟವ ಕಟ್ಟಿ ಅಂದ್ರೆ ಪಟ್ಟಾಭಿಷೇಕ ಮಾಡಿ ಕಳನ ಕಾರಾಗ್ರಹದಿ ಅಂದ್ರೆ ನರಕಾಸುನ ಕಾರಾಗ್ರಹದಲ್ಲಿ ಸೆರೆ ಇಟ್ಟಿರ್ತಕ್ಕಂಥ ಸತಿಯರ ಅಂದ್ರೆ ಕಾರಾಗ್ರಹ ಇಟ್ಟಿದ್ದನಲ್ಲ ಸತಿಯರ ಅಂದ್ರೆ ಹೆಂಡತಿಯರ ಹೊರಡಿಸುತ್ತ ಅಂದ್ರೆ ಹೊರಗೆ ಕಳಿಸುತ್ತ ಷೋಡಶ ಸಹಸ್ರ ಸಂಖ್ಯಾಕರಂ ಹದಿನಾರು ಸಾವಿರ ಹೆಂಗಳೆಯರನ್ನ ತೆರಳಿ ನಿಮ್ಮಯ ನಗರ ಕೆನಲಾಗ ಕೈ ಮುಗಿದು ಅಂದ್ರೆ ಅವರವ್ರನ್ನ ಅವರ ನಗರಕ್ಕೆ ಕಳಿಸಿ ಕೊಡ್ತಾನೆ
ಕೈ ಮುಗಿದು. ಸರಸಿಜಾಕ್ಷಣೆ ಎಮ್ಮ ಒರಿಸು, ಸರಸಿಜಾಕ್ಷಣೆ ನಮ್ಮನ್ನು ನೀನು ಒರಿಸು, ನೀನೆಂದೆನ ತಲೆರಗಿ ಸನ್ನತಿ ಗೈಯಲು. ಸನ್ನತಿ ಅಂದ್ರೆ ಹೊಗಳಿ ಅನ್ನುವಂಥದ್ದು, ನಮ್ಮನ್ನ ಒರಿಸು ಅನ್ನುವಂಥದ್ದು. ನೀನೆಂದೆನ್ನುತ್ತ ಎರಗಿ, ನೀನೇ ನನ್ನನ್ನು ನಮ್ಮನ್ನು ಒರಿಸು ಎಂದು ಎರಗಿ ಅಂದ್ರೆ ಎಲ್ಲರೂ ಕಾಲಿಗೆ ಬಿದ್ರು. ಸನ್ಮತಿ ಅಂದ್ರೆ ಸ್ತುತಿ ಮಾಡ್ತಾರೆ ಅನ್ನುವಂಥದ್ದು. ಹೌದು, ಮುಂದೆ ನಿಂದಿರುವ ಕಮಲಾಕ್ಷಿಯ ರಮಣ ಗುರುಗಳ ಬಾಮಿನಿ ಇದು ತಾಳದಲ್ಲಿಲ್ಲ. ತಕಿಟ ತಕ್ಕ ಧಿಮಿ ಹಾಕ್ಬೇಡಲ್ಲ. ನಿಂದಿರುವ ಕಮಲಾಕ್ಷಿಯ ರಮಣ ಮನದಂದ ಮನದಂದ ವರಿದಸ್ತೇನುತ ಜತೆ ಕಮಲಾಕ್ಷಿಯ ರಮಣ ಅಲ್ಲಿ ನಿಲ್ಸಿ ಅವಾಗ ಸಿಗ್ತದೆ ಬಂದ. ನಿಂದಿರುವ ಕಮಲಾಕ್ಷಿಯರ ಮನದ ಮನದ ಅಲ್ಲ 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 ನಿಂದಿರುವ ಕಮಲಾಕ್ಷಿಯರ ಮನ ಅಲ್ಲಿ ನಿಲ್ಸಿ. ನಿಂದಿರುವ ಕಮಲಾಕ್ಷಿಯರ ಮನ ದಂದ ಜತೆಯೊಳ ಗಂಧ ಗಂಧಣಗಳೇರಿಸುತ್ತ ನಿಜಪುರ ಕೈದಿ ಶ್ರೀಹರಿಯು ಸುಂದರಾಂಗಿಯರೆಲ್ಲರನು ತಾ ನೊಂದೆ ಕಾಲ ದೊಳೋರಿ ದೊಳೋರಿ ಪೆನ್ನೆನ್ನುತ್ತ ಚಂದದೊಳ ಗರಮನೆಯ ಚಂದದೊಳ ಗರಮನೆಯೊಳ ವರ ಅವರೊಡನಿದ್ದ ಚಂದದೊಳ ಗರಮನೆ ಗರಮನೆಯೊಳ ಅವರೊಡ ನಿರ್ದ ನಕಿಳೇಶ ಚಂದದೊಳ ಗರಮನೆಯೊಳ ಅವರೊಡ ನಿರ್ಧ ನಖಿಳೇಶ. ಸಾಕಷ್ಟು ಸಮಾಸ ಮಾಡಿರೋದ್ರಿಂದ ಇದು ಬಿಡಿಸ್ಕೊಳ್ಳು. ಹೌದು, ನಿಂದಿರುವ ಕಮಲಾಕ್ಷಿಯರ ಮನ ದಂದವರಿದ ಸ್ತೆನುತ ಜತೆಯೊಳ ಗಂಧನ ಕಳೇರಿಸುತ ನಿಜಪುರ ಕೈದಿ ಶ್ರೀಹರಿಯು. ಈ ಅರ್ಥ ಹೇಳಿ ಶ್ರೀಹರಿಯು. ಅಲ್ಲಿವರೆಗೆ ಶ್ರೀಹರಿಯು ತಮ್ಮನ್ನ ರಕ್ಷಿಸಬೇಕು ಎಂದು ಕೇಳಿಕೊಂಡಿರುವಂತಹ ಕಮಲದಂತಹ ಕಣ್ಣುಗಳಂತಹ ಹೆಂಗಳೆಯರನ್ನ ಕಾಣುತ್ತ ಅವರ ಮನದ ಇಂಗಿತವನ್ನ ಅರಿತಂತವನಾಗಿ ಮನದಂದ ಒರಿತು ಅವರ ಮನದ ಇಂಗಿತವನ್ನ ಅರಿತು ಮನವಂದದರಿದು ಅಷ್ಟೇನುತ್ತ ಮನವಂದ್ರೆ ಅವರ ಮನಸ್ಸಿನ ಏನು ಬಯಕೆಯನ್ನು ಅರಿತು ಅದಕ್ಕೆ ಅಸ್ತು ಏನುತ್ತ ಆಗ್ಲಿ ಅಂತ ತಟಾಸ್ತು ಅಂತ ಹೇಳಿದ್ನಂತೆ. ಅದಕ್ಕೆ ಅವ್ರನ್ನ ಒಪ್ಪಿ ಜೊತೆಯೊಳಗ ಅಂದಣಗಳೇರಿಸುತ್ತ. ಅಂದಣ ಅಂದ್ರೆ ರಥ 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 ಅಂದಣ ಅಂದಣ ನಿಜಪುರ ಕೈದಿ ಶ್ರೀಹರಿಯು ಅವರ ಪುರಕ್ಕೆ ಶ್ರೀಹರಿ ಕಳಿಸಿಕೊಡ್ತಾನೆ. ಕೈದಿ ಶ್ರೀಹರಿಯು ಅವರನ್ನು ತನ್ನ ಪುರಕ್ಕೆ ಕರೆಕೊಂಡು ಕರೆದುಕೊಂಡು ಹೋಗ್ತಾನೆ ಕೃಷ್ಣ. ಸುಂದರಾಂಗಿಯರೆಲ್ಲರನ್ನು ಆ ಸಿಂಗಳೆಯರನ್ನು ತಾ ಒಂದೇ ಕಾಲದೊಳರಿಪೆನೆನ್ನುತ್ತ ಸುಂದರಾಂಗಿಯರೆಲ್ಲರನ್ನು ತಾ ಸುಂದರಾಂಗಿಯರೆಲ್ಲರನ್ನು ತಾನೊಂದೇ ಕಾಲದೊಳರಿಪೆನೆನ್ನುತ್ತ ಎಲ್ಲರನ್ನು ಒಟ್ಟಿಗೆ ಒಂದೇ ಕಾಲದಲ್ಲಿ ಒರಿಪೆ ಎನ್ನುತ್ತ ಚಂದದೊಳ ಅರಮನೆಯೊಳ ಅವರೊಡನಿರ್ತ ಚಂದದೊಳು ಅರಮನೆಯೊಳು ಅವರೊಡನೆ ಇರ್ತ ಅಖಿಳೇಶ ಅಖಿಳೇಶ ನರಕಾಸುರು ಬಂಧಿಸಿಟ್ಟಂತಹ ಎಲ್ಲಾ ಹೆಂಗಸರನ್ನ ಮದುವೆಯಾಗಿ ಅವರನ್ನ ಅರಮನೆ ಒರಿಪೆ ಎನ್ನುತ್ತ ಮದುವೆ ಆಗಿ ಎಲ್ಲರೊಡನೆ ಅರಮನೆಯಲ್ಲಿ ಇದ್ದ ಅಂತ. ಅಖಿಲೇಶ ಅಂದ್ರೆ ಶ್ರೀಕೃಷ್ಣ ಅಂತ. ಮುಂದೆ ಕೇದಾರ ಗೌಡ ಅಂತ ಇದೆ. ಆ
ಯಾರು ಇಲ್ಲಿವರೆಗೆ ಓದ್ಲಿಲ್ಲ ದಯಮಾಡಿ ಓದಿ. ಓದಿದ್ರೆ ಹಾ ಓದಿ ಸರ್, ಓದಿ ಒಂದ್ ಪದ್ಯ ಆದ್ರೂ ಓದಿ, ತುಂಬಾ ಜನ ಇರೋದ್ರಿಂದ ಒಂದ್ ಪದ್ಯ ಹೇಳ. ಅತ್ತಲವಂತಿಯ ನಗರದೊಳ್ ಒಂದಿನ ಪೃಥ್ವಿ ಪಶುತ ದೇವನ ಪುತ್ರರು ವಿಂದನು ವಿಂದರೊಳಗದೊಳಗರ್ತಿಯೋಳ್ ಮಂಡಿಸುತ್ತ ಅರ್ಥ ಹೇಳ್ಬೋದು ಯಾರಾದ್ರು? ಇಲ್ಲಿ ಇಷ್ಟೆಲ್ಲ ಆಗಿರುವಾಗ ಅತ್ತ ಆವಂತಿ ಇದೆಲ್ಲ ಪ್ರಾಗ್ಜ್ಯೋತಿಷ ನಗರ ಮತ್ತು ಕೃಷ್ಣನ ನಗರದಲ್ಲಿ ಆಗಿದ್ದು, ಇಷ್ಟೆಲ್ಲ ಆಗಿರುವಾಗ ಅತ್ತಲಾವಂತಿ ಇನ್ನೊಂದು ಕಡೆ ಅತ್ತಲೆ ಅತ್ತ ಅಂತಂದ್ರೆ ಆ ಕಡೆ ಆವಂತಿಯ ನಗರದೋಳು ಹೇಳಿ ಯಾರು ಪ್ರಯತ್ನ ಮಾಡಿ. ಅತ್ತ ಕಡೆ ಅವಂತಿಯ ನಗರದೊಳಗೆ ಒಂದು ದಿನ ಪೃಥ್ವಿಪ ಶ್ರುತದೇವ ಪೃಥ್ವಿರಾಜನಾಗಿರ್ತಕ್ಕಂಥ ಶ್ರುತದೇವನ ಪುತ್ರರಾದಂತಹ ವಿಂದ ಅನುವಿಂದ ಪುತ್ರ ಓಲಗದೊಳು ಗರ್ತಿಯೊಳು ಮಂಡಿಸುತ್ತ ಓಲಗದೊಳು ಗತ್ತಿನಲ್ಲಿ ಇರುತ್ತಾ ಅನ್ನುವಂಥದ್ದು. ಶ್ರುತದೇವನ ಮಕ್ಕಳಾಗಿರುವ ವಿಂದಾನುವಿಂದ ಓಲಗದೊಳಗೆ ಒಡ್ಡೋಲಗದಲ್ಲಿ ಗರ್ತಿಯೊಳು ಮಂಡಿಸುತ್ತ ಗರ್ತಿನಲ್ಲಿ ಗತ್ತಿನಿಂದ ಇರುವಾಗ ಅಂತ. ಅವಂತಿ ನಗರದ ರಾಜ ಶ್ರುತದೇವ ಅವನ ಮಕ್ಕಳು ಅನುವಿಂದ ಭರ್ತಿಯೊಳು ಮಂಡಿಸುತ್ತ ಓಲಗದೊಳು ಬಂದ್ರು ಅಂತ. ಓಲಗಕ್ಕೆ ಬಂದ್ರು ರಾಜ ಶ್ರುತದೇವ ರಾಜನ ಮಕ್ಕಳು ವಿಂದ ಅನುವಿಂದ ಓಲಗಕ್ಕೆ ಬೇಗ ಬಂದ್ರು ಅನ್ನೋದು ಅರ್ತಿಯೋಳು ಮಂಡಿಸುತ್ತ ಅರ್ತಿಯೋಳು ಅಂದ್ರೆ ಬೇಗ ಬಂದ್ರು. ಹೌದು ಘನಮೇಘ ಸಭೆಯ ಓದಿ ಯಾರಾದ್ರು ಸ್ವಯಂ ಪ್ರೇರಿತವಾಗಿ ದಯಮಾಡಿ ಓದ್ಬೇಕಾಗ ವಿನಂತಿ. ಐಶಾ ಪಿ ಅಂತ ಇದ್ದೀರಾ, ದಯಮಾಡಿ ಓದಿ. ಐಶಾ ಅವರು, ಇಂದಿರಾ ಅವರು, ಪ್ರಸಾದ್, ರಕ್ಷಿತ್ ರಾಜ್ ಓದಿ. ಐಶಾ ಓದಿ. ಐಶಾ ಅವ್ರು ಓದ್ತೀರಾ? ಘನವೇಗ ಸಭೆಯ ನೀಕ್ಷಿಸುತ್ತ ಇಂದಿರಾ ಅವರು ಪ್ರಯತ್ನ ಮಾಡಿ, ರಕ್ಷಿತ್ ರಾಜ್ ಅವರು ಪ್ರಯತ್ನ ಮಾಡಿ, ದಯಮಾಡಿ ಒಂದೊಂದು ಪದ್ಯ ಆದ್ರೂ ಓದಿ. ಹಾ ಘನವೇಗ ಸಭೆಯ ನೀಕ್ಷಿಸುತ್ತ ವಿಂದನು ತನ್ನನು ನೊಡನೆಂದು ಜನಪರ ನೆರ ಹೆಮ್ಮ ಭಗಿನಿ ಸ್ವಯಂವರ ವನು ನೆಗಳಿರಲಾಗಳು ನೆಗಳಿರಲಾಗಳು ಹೇಳಬಹುದು ಯಾರಾದ್ರೂ ಅರ್ಥನ? ಇದು ಕೇದಾರಗೋಳ ಅಷ್ಟ ಸಾಧಾರಣ ತುಂಬಾ ಸಲ ಬಂದಿದೆ ಈ ಹಿಂದೆ. ಇದನ್ನ ಮೊದ್ಲಿಂದನೂ ಇಲ್ಲಿ ಭಾಗವಹಿಸಿದ್ದವರಿಗೆ ಅದು ಹೇಳೋದು ಹೇಗೆ ಕ್ರಮ ಅಂತ ಗೊತ್ತುಂಟಲ್ವಾ, ಮತ್ತೆ ಹೇಳೋದೇನ್ ಬೇಡಲ್ಲ. ಗುರುಗಳು ಈಗ ಆನಂದ ಅವ್ರು ಓದಿದ್ರಲ್ಲ ಅದೇ ಕ್ರಮದಲ್ಲ ಅಲ್ವಾ ಗುರುಗಳ? ಘನ ವೇಗ ಸಭೆಯ ನೀಕ್ಷಿಸುತ್ತ ವಿಂದನು ತನ್ನನು ಜಾತ ನೊಡನೆಂದನು ಜನಪರ ಸಭೆಯ ನೀಕ್ಷಿಸುತ್ತ ವಿಂದನು ಘನ ವೇಗ ಸಭೆಯ ನೀಕ್ಷಿಸುತ್ತ ವಿಂದನು ತನ್ನ ಅನುಜಾತ ನೊಡನೆಂದನು ಜನಪರ ನೆರಹೆಮ್ಮ ಭಗಿನಿ ಸ್ವಯಂ ವರವನು ನೆಗಳಿರಲಾಗಲು ತುಂಬಾ ಸಲ ಬಂದಿದೆ ಈ ಕೇದಾರಗೋಳ ಎಲ್ಲಾ ಪ್ರಸಂಗದಲ್ಲೂ. ಸಾಧಾರಣ ಹೆಚ್ಚಿನ ಪದ್ಯಗಳು ಕೇದಾರಗೋಳ ಅಷ್ಟದಲ್ಲಿ ಇರ್ತದೆ, ಅಷ್ಟತಾಳ ಇದ್ರೆ ಅದು ಹೆಚ್ಚಿನ ಕೇದಾರಗೋಳದಲ್ಲಿ. ಅರ್ಥ ಹೇಳ್ಬೋದ ಯಾರಾದ್ರು?
ಘನವೇಗ ಸಭೆಯ ನೀಕ್ಷಿಸುತ್ತ ವಿಂದ ಸಭೆಗೆ ಬಂದಂತಹ ವಿಂದ ತನ್ನ ತಮ್ಮರೊಡನೆ ಈ ರೀತಿ ಹೇಳ್ತಾನೆ ಜನಪರ ನೆರ ಹೆಮ್ಮ ಅಂದ್ರೆ ಜನಪರನಾಗಿರ್ತಕ್ಕಂಥಮ್ಮ ಭಗಿನಿ ಸ್ವಯಂವರ ತಂಗಿಯ ಸ್ವಯಂವರವನ್ನು ನೆಗಳಿರಲಾಗಳು ಯಾಕಂದು ಹೊಗಳಲು ಅಂತ ನೆಗಳು ಅಂತ ಹೇಳಿದ್ರೆ ನೆಗಳಿರಲಾಗಳು ನೆಗಳಿರಲಾಗಳು ಏರ್ಪಡಿಸಿರಲು ಅಂತ ಏರ್ಪಡಿಸಿದ್ದ ಸಮಯದಲ್ಲಿ ಅಂತ ಸರಿ 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 ಅಂದ್ರೆ ತಂಗಿಯಾದ ತಂಗಿಯ ಸ್ವಯಂವರವನ್ನು ಏರ್ಪಡಿಸಿದ್ರು ರಾಜ ಏರ್ಪಡಿಸಿದ್ದ ಆ ಸಮಯದಲ್ಲಿ ಏನಾಯ್ತು ಆಶಾ ಹರಿಪ್ರಸಾದ್ ಅವರು ಪ್ರಸಾದ್ ಅವರು ದಯಮಾಡಿ ಊದಿ ವಿಶ್ವನಾಥ್ ಕಾನಡೆ ಅವರು ದೃಷ್ಟಿಗೋಚರಿಸದೆ ಮಿತ್ರ ವಿಂದೆಯನಾರು ದುಷ್ಯರು ಸೆಳೆದೊಯ್ಯಲು ತಟ್ಟನೆ ದುಷ್ಟರು ಸೆಳೆದೊಯ್ಯಲು ತಟ್ಟನೆ ಕುರುಹ ನೀವರಿತು ಬನ್ನಿರಿಯನ್ನು ತಟ್ಟಿಹೇ ಚಾರರನ್ನು ತಟ್ಟಿಹೇ ಚಾರರನ್ನು ಈಗ ಆ ತಂಗಿ ಮಿತ್ರವಿಂದೆ ಎನ್ನುವಳು ಅವರ ತಂಗಿ ವಿಂದಾನುವಿಂದರ ತಂಗಿ ಅವಳ ಸ್ವಯಂವರವನ್ನು ಏರ್ಪಡಿಸಿದ್ರು ಆ ಸಮಯದಲ್ಲಿ ದೃಷ್ಟಿಗೋಚರಿಸದೆ ಮಿತ್ರವಿಂದೆಯನಾರು ಅಂದ್ರೆ ಯಾರಿಗೂ ಕಾಣದ ಇದ್ದ ಹಾಗೆ ಮಿತ್ರವಿಂದೆಯನ್ನು ಯಾರೋ ಅಪಹರಿಸಿದ್ದಾರೆ ದುಷ್ಟರು ಸೆಳೆದೊಯ್ಯಲು ತಟ್ಟನೆ ಕುರುಹ ನೀವರಿತು ಬನ್ನಿರಿ ಈ ತಕ್ಷಣ ನೀವು ಯಾರು ಅವಳನ್ನು ಅಪಹರಿಸಿದ್ದಾರೆ ಎಂಬ ಒಂದು ಕುರುಹನ್ನು ನೀವು ಅರಿತು ಬನ್ನಿರಿ ಎನ್ನು ತಟ್ಟಿಹೆ ಚಾರನ್ ಎಂದು ಚಾರರನ್ನು ಕಳಿಸಿರ್ತಾರೆ ಅಟ್ಟಿಹೆ ಅಂತಂದ್ರೆ ಕಳಿಸಿದ್ದೇನೆ ಅಂತ ಹೇಳುವುದು ಅವನು ಯಾರೋ ವಿಂದ ಇದು ವಿಂದನ ಪದ್ಯ ದೃಷ್ಟಿಗೋಚರಿಸಿದ ಮಿತ್ರವಿಂದೆಯನಾರು ಪುಸ್ತರೋ ಸೆಳೆದಯ್ಯಲು ತಟ್ಟನೆ ಕುರುಹ ನೀವರಿತು ಬನ್ನಿರಿ ಎನ್ನು ತಟ್ಟಿಹೆ ಚಾರರನ್ನು ನಾನು ಕಳಿಸಿದ್ದೇನೆ ಅಂತ ಅಟ್ಟಿಹೆ ನಾನು ಕಳಿಸಿದ್ದೇನೆ ಚಾರರನ್ನು ಅಂತಂದ್ರೆ ಗೂಢಾಚಾರರನ್ನು ಅಥವಾ ಗೂಢಾಚಾರರನ್ನು ಅಂತಂದ್ರೆ ಹೇಳ್ಬೋದು ಸೇವಕರನ್ನು ಪ್ರಸಾದ್ ಅವರು ದಯಮಾಡಿ ಓದಿಸರು ಒಂದ್ ಪದ್ಯ ವಿಶ್ವನಾಥ್ ಕಾನಡೆಯವರು ಹಾಗೆ ಅನುಜಾತ ಅಂತಿದ್ದೀರಾ ದಾಸ ಆಚಾರ್ಯ ದಯಮಾಡಿ ಒಂದೊಂದ್ ಪದ್ಯ ಓದಿ ಸೌಕ್ಷಿತ ಪ್ರಸಾದ್ ಇಂದಿರಾ ಅವರು ಒಂದೊಂದ್ ಪದ್ಯ ಓದ್ಬೇಕಾಗ ವಿನಂತಿ ಸೌಕ್ಷಿತ ವಿಶ್ವನಾಥ್ ಕಾನಡೆ ದಾಸ ಆಚಾರ್ಯ ಎರಡು ಪದ್ಯ ಮಾತ್ರ ಉಂಟು ಯಾರಾದ್ರೂ ಓದಿ ಮುಗಿಸ್ಬಿಡುವ ಇವತ್ತು ಹೌದೌದು ಗಾಯತ್ರಿ ಪ್ರಸಾದ್ ಮೇಲೆ ಮಾಡಿ ಮೇಲೆ ಗಾಯತ್ರಿ ಅಕ್ಕ ಓದ್ತೀರಾ ಇದು ಎತ್ತ ಪೋದರು ಪೋದರು ಆ ಪದ್ಯ ಸರ್ ಎತ್ತ ಪೋದರು ಓದ್ಬೋದಿ ಎತ್ತ ಪೋದರು ಕಾಣೆ ಅನುಜ ಎಲ್ಲಿರ್ಪಳು ಒತ್ತ ಕಂಡರು ಹೋದಿರೆ ದೂರ್ತರಿವರ ಜೀವ ವಿರಿಸಿ ತಾನೆನ್ನುತ್ತೀರ ನರ್ತಿಯೊಳು ಓರ್ವ ಬಂದು ಇದು ಅರ್ಥ ಯಾರಾದ್ರೂ ಹೇಳ್ಬೋದಾ ನೀವೇ ಪ್ರಯತ್ನ ಮಾಡಿ ಇಲ್ಲಂದ್ರೆ ಯಾರಾದ್ರೂ ಹೇಳಿ ತೊಂದ್ರೆ ಇಲ್ಲ ತಂಗಿ ಎಲ್ಲಿಗೆ ಹೋದಳೆಂದು ಗೊತ್ತಾಗ್ಲಿಲ್ಲ ಗೊತ್ತು ಕಂಡರು ಹೋದಿದ್ರು ಅವಳನ್ನು ಕರ್ಕೊಂಡು ಹೋದ ದೂರ್ತರನ್ನು ಜೀವದಲ್ಲಿ ಬಿಡಲಾರು ಹೋದರೋ ಕಾಣೆ ಅನುಜ ಎಲ್ಲಿರ್ಪಳು ಅವರು ಯಾರು ಅವಳನ್ನ ಅಪಹರಿಸಿದ್ದಾರೋ ಅವ್ರು ಎಲ್ಲಿ ಹೋದ್ರು ಅನುಜ ಎಲ್ಲಿರ್ಪಳೋ ಕಾಣೆ ಅನುಜ ನನ್ನ ತಂಗಿ ಎಲ್ಲಿದ್ದಾಳು ಅಂತ ಕಾಣೆ ಗೊತ್ತ ಕಂಡರು ಹದಿರೆ ಅಂದ್ರೆ ಅದು ಅವಳನ್ನ ಅದನ್ನ ಕಂಡು ಹಿಡಿದು ನನಗೆ ಹೇಳದೇ ಇದ್ದರೆ ದೂರ್ತರಿವರ ಜೀವ ವಿರಿಸೆ ಅವ್ ಯಾರು ಹೇಳೋದು ದೂರ್ತರಿವರ ಅಂತಂದ್ರೆ ತಾನೇ ಹೇಳ್ತಿದ್ದ ಕಾರರಿಗೆ ಹೇಳೋದು ಅವರು ತಿಳಿದುಕೊಂಡು ಬಂದು ಎಲ್ಲಿದ್ದಾಳೆ ಅಂತ ಹೇಳದೆ ಇದ್ರೆ ಅಂತ
ಹೆಟ್ಟಿನಿಂದ ಇರುತ್ತಿರೇ ತಾನೆನ್ನುತ್ತಿರಲು ಪರ್ತಿಗಳು ಓರ್ವ ಬಂದು ಹಾಗೆ ಹೇಳ್ತಾ ಇದ್ದಾಗ ಅಲ್ಲೊಬ್ಬ ಬಂದ ಪರ್ತಿಗಳು ಓರ್ವ ಬಂದ ಚರಣಕ್ಕೆ ಪಡಮಟ್ಟು ಮುಂದಿನ ಪದ್ಯ ಯಾರಾದ್ರೂ ಓದಿ ಚರಣಕ್ಕೆ ಪಡಮಟ್ಟು ಕೈಗಳ ಮುಗಿಯುತ್ತ ಲುರುತರ ಭೀತಿಯಿಂದ ದೊರೆಯ ತಮ್ಮಯ ಬೇಹಿ ನನುಚರ ತಾನೆನ ಲರುಹು ವಾರ್ತೆಗಳೆಂದನು. ಈಗ ಅವನ ಸಿಟ್ಟಿನಲ್ಲಿ ಕೂಗ್ತಾ ಇದ್ದಾನೆ, ಅಷ್ಟೊತ್ತಿಗೆ ಬಂದ ಈತ ಬಂದು ಮುಂದೆ ಯಾರಾದ್ರೂ ಅರ್ಥ ಹೇಳಿ ಪ್ರಯತ್ನ ಮಾಡಿ. ಚರಣಕ್ಕೆ ಪಡಮಟ್ಟು ಕೊಡಮಟ್ಟು ಅಂದ್ರೆ ನಮಸ್ಕರಿಸಿ ಅಂತ. ಕಾಲಿಗೆ ಅಡ್ಡ ಬಿದ್ದು ಕೈಗಳನ್ನು ಮುಗಿಯುತ್ತ ಭೀತಿಯಿಂದ ದೊರೆಗೆ ಹೇಳ್ತಾನೆ. ಉರುತರ ಭೀತಿಯಿಂದ, ಉರುತರ ಅಂತಂದ್ರೆ ಹೆಚ್ಚಿನ ಭೀತಿಯಿಂದ. ನಾನು ಬೇಗಿನ ಅನುಚರ ವಾರ್ತೆಗಳನ್ನು ತಂದಿರುವೆ ಅಂತ ಹೇಳ್ತಾನೆ. ದೊರೆಯೇ ತಮ್ಮಯ ಬೇಗಿನ ಅನುಚರ ತಾನು, ದೊರೆಯೇ ನಾನು ನಿಮ್ಮ ಬೇಗಿನ ಅನುಚರ ಅಂತಂದ್ರೆ ಗೂಢಾಚಾರ ಹೊರಹು ವಾರ್ ಅಂತ ಹೇಳಿದಾಗ ದೊರೆಯೇ ತಮ್ಮಯ ಬೇಹಿನನುಚರ ತಾನೆನಲ್ಲ ಅರುಹು ವಾರ್ತೆಗಳೆಂದನು. ದೊರೆಯೇ ತಮ್ಮಯ ಬೇಹಿನ ಚನರು ತಾನೆನಲು ಅರುಹು ವಾರ್ತೆಗಳಿಂದನು. ಈ ಅರುಹು ವಾರ್ತೆಗಳಿಂದನು ಅಂತ ಹೇಳುವುದು ವಿಂದ. ಈತ ಬಂದು ಹೇಳ್ತಾನೆ ಕಾಲಿಗೆ ಬಿದ್ದು ಕೈಗಳನ್ನು ಮುಗಿದು ನಾನು ನಿಮ್ಮ ಬೇಹಿನನುಚರ ಅಂತಂದ್ರೆ ಗೂಢಚಾರಕ ಅಂತ ಹೇಳಿದಾಗ ವಿಂದ ಹೇಳ್ತಾನೆ ಏನು ವಾರ್ತೆ ಇದೆ ಅದನ್ನು ಹೇಳು ಅಂತ ಹೇಳ್ತಾನೆ, ಕೇಳ್ತಾನೆ ಯಾರೋ ವಿಂದ. ಆಗ ಮುಂದಿನ ಪದ್ಯ ಅವನು ಹೇಳೋದು ಲಾವಣಿ. ಆ ಮುಂದಿನ ಪದ್ಯ ದೊರೆ ರಾಯ ಚಿತ್ತವಧಾನ, ಅದು ಮುಂದಿನ ವಾರ ಮಾಡುವ. ಸರಿ, ಈಗ ಸಮಾಪನ ಸಮಾರಂಭವನ್ನು ತಿಳಿಸಬೇಕಾಗಿ ಸೂಚಿಸುತ್ತೇನೆ. ಒಂದು ಪ್ರಸಾದ್ ಅವರು ಆ ನಂತರದಲ್ಲಿ ಸೌಕ್ಷಿತ್ ಇಬ್ರು ದಯಮಾಡಿ ಸಮಾಪನ ಸಾರಾಂಶವನ್ನ, ಅಂದ್ರೆ ಇವತ್ತಿನ ಕಥೆ ಏನಾಯ್ತು ಮತ್ತೆ ನೀವೇನನ್ನ ಕಲ್ತ್ಕೊಂಡ್ರಿ ಈ ವಿಚಾರವನ್ನ ತಿಳಿಸ್ಬೇಕಾಗಿ ವಿನಂತಿ. ಒಂದು ಸೌಕ್ಷಿತ, ಇನ್ನೊಂದು ಪ್ರಸಾದ್ ಅವರು. ಮೊದಲನೇದಾಗಿ ಪ್ರಸಾದ್ ಅವರು ದಯಮಾಡಿ ಸಮಾಪನ ಸಾರಾಂಶವನ್ನ ತಿಳಿಸ್ಬೇಕಾಗಿ ವಿನಂತಿ. ಶಾಬ್ದಿಕ ರೂಪಕ್ಕೆ ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶಾಬ್ದಿಕ ರೂಪಕ್ಕೆ ಬಂದು ನಿಮ್ಮ ಕಲಿಕೆ ಏನಾಯ್ತು ಈ ತರಗತಿಯಲ್ಲಿ ಅಂತ ತಿಳಿಸ್ಬೇಕು. ಮಾಡಿ ಪ್ರಯ ಮಾಡಿ ಸವಿತ ಅವರು ಚೌಕ ಆಧಾರದಲ್ಲಿ ಅನಾಥ ಕಾರ್ಯಗಳು ಸರ್ ತುಂಬಾ ಇಲ್ಲ ಸರ್, ದಯಮಾಡಿ ಅವಕಾಶ ಸಿಕ್ಕಾಗ ನಿಮ್ಮನ್ನು ಶಾಬ್ದಿಕ ರೂಪಕ್ಕೆ ತಂದ್ಕೊಳ್ಳಿ ಮಾಡಿ.